प्रथम भाषे कन्नड इदरल्ली ओंदु गद्य भागदल्ली इरतक्कंत ओंदु अद्भुतवाद गीत नाटक अंतर इदन्न इदु ड्रामा टाइपल इदे गीत नाटक अंद्रे गद्य पद्य एरडू सम्मिश्रवागिरतक्कंत ओंदु गद्य अथवा नाटक ಇದರಲ್ಲಿ ಪದ್ಯವೂ ಇರುತ್ತೆ ಗದ್ಯವೂ ಇರುತ್ತೆ ಶೈಲಿ ಹಾಡಿನ ರೂಪದಲ್ಲಿ ಇರುತ್ತೆ ಪದ್ಯದ ಟೈಪೂ ಇರುತ್ತೆ ಹಾಡು ಥರ ಆಡಬೇಕಾಗುತ್ತೆ ಮತ್ತು ಪಾಠ ಥರನೂ ಇರುತ್ತೆ ಮತ್ತು ಇದು ಡ್ರಾಮಾ ಡ್ರಾಮಾ ಅಂದರೆ ಒಬ್ಬ ಒಂದು ಕ್ಯಾರೆಕ್ಟ್ರ್ ಮಾತಾಡುತ್ತೆ ಆ ಕ್ಯಾರೆಕ್ಟ್ರಿಗೆ ಮಾತಾಡಿದ್ನೇ ಇನ್ನೊಂದು ಕ್ಯಾರೆಕ್ಟರ್ ಅದನ್ನು ನೆಕ್ಸ್ಟ್ ರಿಪ್ಲೈ ಅಂದರೆ ಮತ್ತೊಂದು ಸಲ ಅದನ್ನು ಅನುಕರಣೆ ಮಾಡಿ ಅಥವಾ ತನಗೆ ತೋಚಿದ್ದನ್ನೇ ಹೇಳೋದೇ ನಾಟಕ ಇದನ್ನು ಬರೆದಿರ್ತಕ್ಕಂಥವ್ರು ಶಬರಿ ಗೀತ ನಾಟಕ ಇದೊಂದು ಗೀತ ನಾಟಕ ಅಂದರೆ ಗದ್ಯ ಪದ್ಯಗಳ ಸಮ್ಮಿಶ್ರಣ ಅಂತ ಹೇಳ್ತೀವಿ ನಾವು ಇದನ್ನು ಬರೆದಿರ್ಕಂಥವ್ರು ಪೂತಿನ ಅನ್ನೋದು ಅವ್ರ ಕಾವ್ಯನಾಮ ಅವರ ಪೂರ್ತಿ ಹೆಸರು ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರ್ಯ ನರಸಿಂಹಚಾರ್ ಅನ್ನೋದವರ ಪೂರ್ತಿ ಹೆಸರು ಅದನ್ನು ಅವರು ಶಾರ್ಟಾಗಿ ಪೂತಿನ ನೋಡಿಬೇಕಾದ್ರೆ ಪುರೋಹಿತ ತಿರುನಾರಾಯಣ್ ಅಯ್ಯಂಗಾರ್ಯ ನಾ ನರಸಿಂಹಚಾರ್ ಅಂತ ಹೇಳಿ ತಮ್ಮ ಹೆಸರನ್ನು ಪೂರ್ತಿ ಹೆಸರನ್ನು ನಾವು ಕರಿತೀರಿ ಇವರು ಎಷ್ಟಲ್ಲಿ ಹುಟ್ಟಿದ್ದು ಚಿಸ್ತಸಕ 1905 19 ಕಾಮನ್ ಅಂದ್ಕೊಂಡ್ರು ಕೂಡ ಎಷ್ಟು 05 ಎಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಅದಕ್ಕೆ ರಾಗವಾಗಿ ಹೇಳಿದ್ರೆ ಮೇಲುಕೋಟೆಯ ಪೂತಿನ ಅಂದರೆ ನಮ್ಗೆ ಆ ರಾಗ ಈಸಿ ಆಗುತ್ತೆ ಮೇಲುಕೋಟೆಯ ಪೂತಿನ ಈತ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟು ಶಬರಿ ಅಹಲ್ಯೆ ಹಣತೆ ಗಣೇಶ ದರ್ಶನ ಇನ್ನೂ ಹಲವಾರು ಇದ್ದಾವೆ ನಾವು ಪ್ರಮುಖವಾದ ಕೃತಿಗಳನ್ನು ತಗೊಂಡಿದ್ದೀರಿ ಶಬರಿ ಆಕೆ ಅವಳ ಒಂದು ಕೃತಿಯನ್ನು ಬರೆದಿದ್ದಾರೆ ಅವಳ ಬಗ್ಗೆ ಇದೆ ಗೀತ ನಾಟಕ ಅಂತ ಮತ್ತು ಅಹಲ್ಯೆ ಶಾಪಗ್ರಸ್ತಳಾಗಿ ಬಿದ್ದಿರ್ತಾಳೆ ರಾಮನ ಸ್ಪರ್ಶದಿಂದ ತಾನು ಮತ್ತೆ ಶಾಪ ವಿಮೋಚನೆ ಆಗುತ್ತೆ ಅದೊಂದು ಕೂಡ ಅದರ ಮೇಲೆ ಕೂಡ ಬೆಳಕು ಚೆಲ್ಲಿದ್ದಾರೆ ಮತ್ತು ಇನ್ನೊಂದು ಹಣತೆ ಮೊನ್ನೆ ದೀಪಾವಳಿ ಹಬ್ಬ ಹೋಗಿದೆ ನಾವೇನು ಮಾಡಿದ್ರೆ ಕೈಯಲ್ಲಿ ಹಣತೆಯನ್ನು ಇಟ್ಕೊಂಡ್ರಿ ಇನ್ನೊಂದು ಗಣೇಶ ದರ್ಶನ ಸೆಪ್ಟೆಂಬರಲ್ಲಿ ಬಂದೋಯ್ತು ಹಬ್ಬ ಗಣೇಶ ದರ್ಶನ ಈ ನಾಲ್ಕು ಕೃತಿಗಳು ಮತ್ತು ಇವರಿಗೆ ಪ್ರಶಸ್ತಿ ನಾವು ನೋಡ್ತಾ ಹೋದರೆ ಒಂದು ಅದ್ಭುತವಾದ ಕೃತಿ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನೊಂದು ಬರೆದಿದ್ದಾರೆ ಶ್ರೀಹರಿಚರಿತೆ ಅದೊಂದು ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಇವರಿಗೆ ಶ್ರೀಹರಿಚರಿತೆ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಇವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾದ ಗದ್ಯ ಪದ್ಯ ರೂಪದಲ್ಲಿರ್ತಕ್ಕಂಥದ್ದು ಏನು ನಾಟಕ ಶಬರಿ ಯಾವುದು ಶಬರಿ ನೋಡಿ ಇದರ ಪೂರ್ವಕತೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ರಾಮಾಯಣ ಮಹಾಕಾವ್ಯವು ಭಾರತೀಯ ಪವಿತ್ರ ಗ್ರಂಥಗಳಲ್ಲಿ ಒಂದು ನಿಮಗೆ ಗೊತ್ತು ಭಾರತದ ಪವಿತ್ರ ಗ್ರಂಥಗಳಲ್ಲಿ ಎರಡು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವು ಒಂದು ಪವಿತ್ರ ಗ್ರಂಥ ಕ್ಲೋಸ್ ಮಾಡಿ ಹೇಳಮ್ಮ ಟ್ಯೂಷನ್ ಸರ್ ಆ ಕಡೆ ಇದ್ದಾರೆ ಓಕೆ ಇಲ್ಲಿ ಬಿಡ ಅದೆಲ್ಲ ಎಡಿಟ್ ಮಾಡ್ಕೊತಾರೆ ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೊಬ್ಬಳು ಶ್ರೀರಾಮನ ಗುಣ ಅವನ ಒಂದು ತಾಳ್ಮೆ ಇದನ್ನೆಲ್ಲ ನೋಡಿ ಒಂದ್ಸಲಿ ಅವನನ್ನು ಭೇಟಿ ಮಾಡಬೇಕು ಒಂದೇ ಒಂದ್ಸಲಿ ಅವಳನ್ನು ನೋಡಬೇಕು ಅಂತೇಳಿ ಆಸೆ ಪಡ್ತಾಳೆ ಯಾರು ಶಬರಿ ಬೇಕಾದಷ್ಟು ಜನ ಭಕ್ತರಿದ್ದಾರೆ ಬೇಕಾದಷ್ಟು ಜನ ಹಿತೈಷಿಗಳಿದ್ದಾರೆ ನಾನು ಶಬರಿ ರಾಮನನ್ನು ನೋಡಬೇಕು ನಾನು ರಾಮನನ್ನು ನೋಡಬೇಕು ಅಂತ ಎಷ್ಟೋ ಜನಕ್ಕೆ ದರ್ಶನ ಕೊಟ್ಟಿದ್ದಾನೆ ಆದರೆ ಶಬರಿ ರಾಮ ಶಬರಿಗೆ ದರ್ಶನ ಕೊಡ್ತಾನಲ್ಲ ಅದು ಬಹಳ ಒಂದು ಅದ್ಭುತವಾದ ಕಲ್ಪನೆ ಅಂತ ನೋಡ್ತಿದ್ರಿ ನಾವಿಲ್ಲಿ ಶಬರಿ ಮತಂಗ ಋಷಿ ಆಶ್ರಮದಲ್ಲಿದ್ದಳು ಎಲ್ಲಂದ್ರೆ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಇಲ್ಲಲ್ಲ ಒಂದು ಕಾಡಿನಲ್ಲಿ ಮತಂಗ ಮುನಿಗಳ ಆಶ್ರಮ ಆಶ್ರಮದಲ್ಲಿ ಅವಳು ಸೇವಕಿಯಾಗಿ ಅಥವಾ ಅಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಅವಳು ಇದ್ಲು ಆಶ್ರಮದಲ್ಲಿ ಮತಂಗರ ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ಅಲ್ಲೊಂದ್ಸಲಿ ಹೋಗಿ ಎಂಟ್ರಿ ಆದಮೇಲೆ ಅಲ್ಲೆಲ್ಲ ಸೇವೆಯನ್ನು ಮಾಡ್ಕೊತಾ ರಾಮನ ದರ್ಶನ ಯಾವಾಗುತ್ತೆ ಅಂತೇಳಿ ದಿವಸ ವಾರ ತಿಂಗಳು ವರ್ಷ ಕಾದು ಕಾದು ಸುಸ್ತಾಗಿಲ್ಲ ಇನ್ನೂ ನಾಳೆ ಬರ್ತಾನೆ ಅಂತ ಆತ್ಮಸ್ಥೈರ್ಯದಿಂದ ಇದ್ಲು ಅವಳು ಸೀತಾ ಅಪಹರಣದ ನಂತರ ಸೀತೆಯನ್ನು ಅಪಹರಣ ಯಾರು ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿಕೊಂಡು ತಗೊಂಡೋಗಿ ಲಂಕೆಯಲ್ಲಿ ಪ್ರಮದವನ ಅನ್ನೋ ಉದ್ಯಾನವನದಲ್ಲಿ ಇಟ್ಟಿರ್ತಾನೆ ಆ ಟೈಮಲ್ಲಿ ಶೋಕ ತಪ್ತರಾದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ಎಸ್ ರಾವಣ ಸೀತೆಯನ್ನು
ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ಅಪಹರಣ ಮಾಡ್ಕೊಂಡು ಹೋದ್ಮೇಲೆ ರಾಮ ಲಕ್ಷ್ಮಣರಿಗೆ ತುಂಬ ದುಃಖ ಆಗುತ್ತೆ ಯಾಕಂದ್ರೆ ಲಕ್ಷ್ಮಣನಿಗೆ ಅತ್ತಿಗೆ ರಾಮನಿಗೆ ಹೆಂಡತಿ ಹೆಂಡತಿಯನ್ನ ಯಾರಾದರೂ ಕರ್ಕೊಂಡು ಹೋಗಿ ಲಂಕೆಯಲ್ಲಿ ಎಲ್ಲೋ ಒಂದ ಕಡೆ ಇಟ್ಟಿದ್ದಾನೆ ರಾವಣ ಅಂದಾಗ ಸಂತೋಷ ಪಡಕಾಗುತ್ತಾ ದುಃಖಪಟ್ಟ ರೋದಿಸ್ದ ಅಯ್ಯೋ ಏನಿದು ನನ್ನ ಗ್ರಹಚಾರ ಅಂತ ಹೇಳಿ ತನಗೆ ತಾನೆ ಪ್ರಶ್ನೆ ಮಾಡ್ಕೊಂತಾನೆ ಹುಡುಕ್ತಾ ಇರ್ತಾನೆ ಅವಾಗ ಸೀತೆನ ಹುಡುಕಬೇಕಲ್ವಾ ತಪಸ್ವಿಯಾದ ಧನು ಎಂಬುವರ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅವನು ಹುಡುಕೊಂಡು ಕಾಡೆಲ್ಲ ಬರ್ತಾ ಇದ್ದಾಗ ಧನು ಅನ್ನೋ ಒಬ್ಬ ಕ್ಯಾರೆಕ್ಟರ್ ಒಬ್ಬ ಅವನು ಇಂದ್ರಜಂದ ರಾಕ್ಷಸ ಆಗಿರ್ತಾನೆ ಅವನ ಬಗ್ಗೆ ಹೇಳ್ತೀನಿ ಟಿಪ್ಪಣಿಯಲ್ಲಿ ಆತ ಹೇಳ್ತಾನೆ ರಾಮ ನೀನು ಹೋಗ್ತಾ ಇದೀಯಾ ಹೋಗ್ತಾ ರೈಟ್ಗೆ ತಗೋ ಅಲ್ಲಿ ಮತಂಗ ಮುನಿ ಇದೆ ಅಲ್ಲಿ ಶಬರಿ ಅಂತ ಒಬ್ಬ ಮುದುಕಿ ಇದ್ದಾಳೆ ಅವಳನ್ನು ಭೇಟಿ ಮಾಡ್ತೀಯ ನಿನ್ನ ಭಕ್ತಳು ಅವಳು ಅಂತ ಹೇಳಿ ದಾರಿ ತೋರಿಸ್ತಾನೆ ಇಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ನೋಡಿ ದಿರುಕ್ತಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪಗಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ ರಾಮನಿಗೋಸ್ಕರ ಎಷ್ಟು ದಿನ ಕಾಯ್ತಾರೆ ಸಾಮಾನ್ಯವಾಗಿ ಎಷ್ಟು ದಿನ ಕಾಯ್ಬೋದು ನಾವಾದರೆ ಒಂದು ದಿನ ಎರಡು ದಿನ ವಾರ ಒಂದು ತಿಂಗಳು ಒಂದು ವರ್ಷ ಇವಳು ತನ್ನ ಜೀವನವನ್ನೇ ಕಾದುಬಿಟ್ಟಿದ್ದಾಳೆ ತನ್ನ ಜೀವನ ಪೂರ್ತಿ ಕಾಯ್ತಾ ಇದ್ದಾಳೆ ಹಣ್ಣು ಹಣ್ಣು ಮುದುಕಿಯಾದರೂ ಕೂಡ ಅವಳ ಅಭಿಲಾಷೆ ಕಮ್ಮಿ ಆಗಿಲ್ಲ ಅವಳ ಆಸೆ ಇಲ್ಲ ಬರ್ತಾನೆ ನನ್ನನ್ನು ನೋಡ್ತಾನೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾಳಲ್ಲಿ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕೂಡ ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನ ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ ಎಸ್ ಒಂದಲ್ಲ ಒಂದು ದಿವಸ ಬರ್ತಾನೆ ಅಂತ ಅವಳು ಆಸೆ ಇಟ್ಕೊಂಡಿರ್ತಾಳೆ ಬರ್ತಾನೆ ರಾಮ ಒಂದ್ಸಲ ಬಂದಾಗ ಅವರಿಬ್ಬರ ಭೇಟಿಯಾಗುತ್ತೆ ಆ ಭೇಟಿಯನ್ನೇ ರಸವತ್ತಾಗಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಪೂತಿ ನರಸಿಂಹಾಚಾರ್ಯ ನೀವೇ ಯೋಚನೆ ಮಾಡಿ ಸುಮಾರು ಒಂದು 50 ವರ್ಷ 60 ವರ್ಷ 80 ವರ್ಷ ಒಬ್ಬ ವ್ಯಕ್ತಿಯನ್ನು ನೋಡಿರೋದಿಲ್ಲ ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬಂದಾಗ ನೀವು ಸಾಧಾರಣವಾಗಿ ನೀವು ಓ ಬಂದಿಯಾ ಬಾ ಕುತ್ಕೋ ಕಾಫಿ ಕುಡಿ ಅನ್ನೋದಿಲ್ಲ ನಿಮ್ಮ ಭಾವನೆಗಳು ಬೇರೆ ಇರುತ್ತೆ ಯಾಕಂದರೆ ನೀವು ಕಾದಿದ್ದು 10 ನಿಮಿಷ ಅಲ್ಲ ನಾನು ಇವಾಗ ಲೇಟ್ ಆ ಥರ ಅಲ್ಲ ತುಂಬ ತನ್ನ ಜೀವನವನ್ನೇ ಕಾದಿರ್ತಕ್ಕಂಥ ಶಬರಿಗೆ ರಾಮ ದರ್ಶನ ಕೊಡ್ತಾನೆ ಆಗ ಅವಳ ಭಾವನೆ ಅವಳ ಮನಸ್ಸಿನ ಭಾವನೆಯನ್ನು ಇಲ್ಲಿ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ಪ್ರವೇಶ ನೋಡೋಣ ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು ನೋಡಿ ನಾಟಕ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ ಇಲ್ಲಿ ಡೈಲಾಗ್ಗಳು ಇರ್ತವೆ ಇಲ್ಲಿ ಡೈಲಾಗ್ ಇರುತ್ತೆ ಪಾಠದಲ್ಲಿ ನಾರ್ಮಲಾಗಿ ಒಬ್ಬರು ಹೇಳಿರೋದು ಸಿಕ್ಕೋದೇ ಕಷ್ಟ ಡೈಲಾಗ್ಗಳು ಆಗಂಗಿಲ್ಲ ಅವನು ಇವನು A B A B C ಆ ಥರ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತಾ ಇರ್ತವೆ ಡ್ರಾಮಾ ಅದಕ್ಕೆ ನಾಟಕ ಆಡ್ತಿ ನಾಟಕ ಆಡಬೇಡ ಜಾಸ್ತಿ ಅಂತೀರಿ ನಾವು ಡ್ರಾಮಾ ಆಡಬೇಡ ಜಾಸ್ತಿ ಅಂತೀರಿ ಮತ್ತು ನಿಮ್ಮನ್ನು ಕೂಡ ಸ್ಕೂಲು ಚಿಲ್ಡ್ರನ್ಸ್ ಡೇ ಅಥವಾ ಟೀಚರ್ಸ್ ಡೇ ಅಲ್ಲಿ ಡ್ರಾಮಾಗಳು ಆಡ್ತೀರಾ ನಾಟಕಗಳು ಆಡ್ತೀರಾ ನಾಟಕ ಮನಸ್ಸಿಗೆ ಮುಟ್ಟುತ್ತದು ಅಭಿನಯ ಮಾಡ್ತೀರಿ ಕಣ್ಣಿಗೆ ನೋಡೋಕೆ ದೃಶ್ಯ ಸಿಗುತ್ತೆ ಮಾತಾಡ್ತೀರಿ ಇಲ್ಲಿ ಡ್ರಾಮಾದಲ್ಲಿ ಸಂಭಾಷಣೆ ಇರುತ್ತೆ ಸಂಗೀತ ಇರುತ್ತೆ ಹಿಂದ್ಗಡೆ ಮ್ಯೂಸಿಕ್ಕು ಇನ್ಸ್ಟ್ರೂಮೆಂಟ್ಸು ತಬಲ ಹಾರ್ಮೋನಿಯಂ ಕೊಳಲು ಗಿಟಾರ್ ಅಂತ ಮ್ಯೂಸಿಕ್ಗಳು ಬರ್ತಾ ಇರ್ತವೆ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ ಕೂತಿರೋರೆಲ್ಲ ವಿಝಿಲ್ ಹೊಡಿತಾರೆ ನಾಟಕ ಇದ್ದರೆ ನಾರ್ಮಲ್ ಪಾಠ ಇದ್ದರೆ ಓಕೆ ಬಿಡು ಅಂತಾರೆ ಡ್ರಾಮಾದಲ್ಲಿ ದುರ್ಯೋಧನ ಕೂಗ್ತಾ ಇದ್ರೆ ಕರ್ಣ ಏನಾದರೂ ಜಯಂಕರಿಸ್ತಾ ಇದ್ರೆ ಒಂದು ವಿಝಿಲ್ ಹೊಡೆದು ವಾ ಎಂಥ ಡೈಲಾಗ್ ಹೊಡೆದ ಫಿಲಮಲ್ಲಿ ಡೈಲಾಗ್ ಹೊಡೆಯಲ್ಲ ಹೀರೋ ಹೊಡೆದಾಗ ನಾವೇನು ಮಾಡ್ತೀರಿ ಓ ಅಂತ ಕೂಗ್ತೀರಿ ಕಾರಣ ಏನು ಗೊತ್ತಾ ನಿನ್ನ ಮನಸ್ಸಿಗೆ ನಾಟಿರುತ್ತದು ಸೇಮ್ ಅದೇ ಥರ ಇಲ್ಲೂ ಕೂಡ ಆನಂದವನ್ನು ನೀಡುತ್ತದೆ ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವೂ ಒಂದು ಗೀತ ನಾಟಕ ಅಂದ್ರೆ ಏನಿಲ್ಲ ಪದ್ಯ ಗದ್ಯ ಎರಡು ಸಮ್ಮಿಶ್ರ ಮಿಶ್ರಣಗೊಂಡಿರ್ತಕ್ಕಂಥ ಒಂದು ನಾಟಕ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ ಅಂದರೆ ಆಡ್ತಾರೆ ಇರುತ್ತೆ ಜಾಸ್ತಿ ಗೀತೆಗಳಿಗೆ ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರು ಭಾಗವಹಿಸುವಿಕೆಯ ನಾಟಕದ ಸೊಬಗನ್ನು ಹೆಚ್ಚಿಸುತ್ತದೆ ಮೇಳದವರು ಅಂದರೆ ಏನಿಲ್ಲ ಹಾಡೋರು ಬಾರಿಸೋರು ಹಿಂದ್ಗಡೆ ಇರ್ತದೆ ಸ್ಕ್ರೀನಿಂದೆ ನಾವು ಸ್ಕ್ರೀನಿಂದೆ ತೆರೆ ಇದು ಮಾಡ್ತಾ ಇರ್ತೀರಿ ಹಿಂದ್ಗಡೆ ಸೌಂಡ್ ಬರ್ತಾ ಇರುತ್ತೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸೌಂಡ್ ಬರ್ತಾ ಇರುತ್ತಲ್ಲ ಅದು ರಾಮಾಯಣ ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿದೆ ಅವುಗಳಲ್ಲಿ ಗೀತ ನಾಟಕವು ಜನಪ್ರಿಯ ಸಾಹಿತ್ಯ ಸಂಗೀತ ನೃತ್ಯ ಕಲೆಗಳ ಸಂಗಮವಾದ ಗೀತ ನಾಟಕ ನೋಡಿ ಅದು ಮಾರ್ಕ್ ಮಾಡ್ಕೊಳ್ಳಿ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಇವೆಲ್ಲ ಮಿಕ್ಸ್ ಆಗಿದೆ ಗೀತ ನಾಟಕದಲ್ಲಿ ನೇರಜ ಮಾರ್ಕ್ ಮಾಡ್ಕೊ ಸಂಗಮವಾದ ಗೀತ ನಾಟಕ ಸಂಭಾಷಣೆ ಯುಕ್ತವಾದದ್ದು ಅಂದರೆ ಮಾತಾಡೋ ಶೈಲಿಯಲ್ಲಿದೆ ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲರಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತ ನಾಟಕದ್ದಾಗಿದೆ ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೆ ಬೆಳಕು ಚೆಲ್ಲುತ್ತಿದ್ದು ಯಾರನ್ನು ಆ ಕ್ಯಾರೆಕ್ಟರ್ನ ತೂಕ ಕಮ್ಮಿ ಮಾಡೋದಿಲ್ಲ ಎಲ್ಲ ಕ್ಯಾರೆಕ್ಟರ್ಗಳನ್ನು ಕೂಡ ಮೇಲಕ್ಕೆ ಎತ್ತರಿಸಿ ಹೇಳ್ತಕ್ಕಂಥದ್ದೇ ಈ ಒಂದು ನಾಟಕದ ಸ್ಪೆಷಾಲಿಟಿ ನೋಡಿ ಟಿಪ್ಪಣಿ ಇದೆ ಫಸ್ಟು ಟಿಪ್ಪಣಿಯನ್ನು ಸ್ವಲ್ಪ ನೋಡೋಣ ಫಸ್ಟು ಟಿಪ್ಪಣಿಯಲ್ಲಿ ಶಬರಿ ಶಬರನ ಮಗಳು ಮತಂಗ ಋಷಿಯ ಶಿಷ್ಯೆ ಕೇಳ್ತಾರೆ ಶಬರಿ ಯಾರು ಶಬರಿ ಶಬರನ ಮಗಳು
ಮತಂಗ ಋಷಿಯ ಅವಳ ಶಿಷ್ಯ ಈಗ ನನ್ನ ಶಿಷ್ಯ ಅಂದ್ರೆ ನೀವೇಗಿದ್ದೀರೋ ಆ ತರ ಮತಂಗ ಮುನಿ ಇವಳಿಗೆ ಅಡ್ಮಿಷನ್ ಕೊಟ್ಟಿರ್ತಾನೆ ಆಶ್ರಮದಲ್ಲಿ ಬಂದು ಸೇರ್ಕೋ ಇಲ್ಲಿ ಕೆಲಸಗಳನ್ನು ಮಾಡ್ಕೋ ಅಥವಾ ಶಿಷ್ಯಳಾಗಿ ಸೇರ್ಕೋ ಅಂತ ಮತಂಗ ಅವನು ಆಗರೆ ಮತಂಗ ಯಾರು ಒಬ್ಬ ಬ್ರಹ್ಮರ್ಷಿ ನೋಡಿ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ ಗುಣಸಂಧಿ ಅಂತ ಹೇಳಿ ಅರ್ಕಾರ ಬರುತ್ತೆ ಋಷ್ಯ ಮೂಕ ಪರ್ವತದ ಬಳಿ ತಪಸ್ಸು ಮಾಡಿಕೊಂಡಿದ್ದ ಯಾವುದೋ ಒಂದು ಪರ್ವತ ಪರ್ವತದ ಹೆಸರೇನೋ ಋಷ್ಯ ಮೂಕ ಅನ್ನ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದ ತಪಸ್ಸು ಮಾಡೋದು ಗೊತ್ತಿದೆಯಲ್ಲ ನೋಡಿದಿರಿ ನೀವು ವಾಲಿಯು ದುಂದುಬಿ ಎಂಬ ರಾಕ್ಷಸನನ್ನು ಕೊಂದು ವಾಲಿ ಸುಗ್ರೀವರು ಬರ್ತಾರೆ ರಾಮಾಯಣದಲ್ಲಿ ವಾಲಿ ಸುಗ್ರೀವರು ಅದು ವಾನರ ಜಾತಿ ಅಂತ ವಾಲಿ ಏನು ಮಾಡ್ತಾನೆ ದುಂದುಬಿ ಎಂಬ ರಾಕ್ಷಸನನ್ನು ಸಾಯಿಸ್ತಾನೆ ದುಂದುಬಿ ಎಂಬ ರಾಕ್ಷಸನನ್ನು ಸಾಯಿಸಿ ರಕ್ಕಸ ರಾಕ್ಷಸ ಮದೋನ್ಮತ್ತನಾಗಿ ಕಳೆಬರವನ್ನು ಆಶ್ರಮಕ್ಕೆ ಎಳೆದಾಗ ನೋಡಿ ಮದೋನ್ಮತ್ತ ಅಂತ ದುರಾಂಕರ ಜಾಸ್ತಿ ಆಗಿ ಆ ದುಂದುಬಿ ಎಂಬ ರಾಕ್ಷಸನನ್ನು ಎಳ್ಕೊಂಬಂದು ಆಶ್ರಮದಲ್ಲಿ ಬಿಸಾಕ್ತಾನೆ ಹಿಂಗೆ ಯಾವ ಆಶ್ರಮ ಋಷ್ಯಾಶ್ರಮ ಮತಂಗ ಮುನಿ ಇರ್ತಕ್ಕಂಥ ಆಶ್ರಮದಲ್ಲಿ ಆ ಒಂದು ಹೆಣವನ್ನು ಏನು ಮಾಡ್ತಾನೆ ಬಿಸಾಡ್ತಾನೆ ತಗೊಂಬಂದು ಇದರಿಂದ ಕ್ರುದ್ಧನಾದ ಮತಂಗ ಮುನಿಯು ಈಗ ಎಕ್ಸಾಂಪಲ್ ಬೀದಿಯಲ್ಲಿ ಯಾವುದೋ ನಾಯಿ ಸತ್ತಿರುತ್ತೆ ತಗೊಂಬಂದು ನಿಮ್ಮ ಸ್ಕೂಲ್ ಒಳಗಡೆ ಕಾಂಪೌಂಡ್ ಒಳಗಡೆ ಬಿಸಾಕಿದ್ರೆ ನಾವು ಏನಂತೀರಿ ಆಚಾ ಇನ್ನು ಒಳಗಡೆ ಹಾಕು ಇನ್ನು ಸ್ವಲ್ಪ ಒಳಗಡೆ ಹಾಕು ಅಂತೀರಿ ನಾವು ನಾವೇನು ಮಾಡ್ತೀರಿ ಯಾವನ್ನು ನೀನು ನೀನು ತೊಗೊಂಡೋಗಿ ಬಿ ಬಿ ಎಂ ಪಿ ಲಾರಿಯಲ್ಲೋ ಕಸದ ತೊಟ್ಟಿಯಲ್ಲೋ ಅಥವಾ ಎಲ್ಲ ಭೂಮಿಯಲ್ಲಿ ಉಳಿದಿರಾ ತೊಗೊಂಬಂದು ಸತ್ತಿರೋ ನಾಯಿನ ಇಲಿಯನ ಹೆಗ್ಣವನ್ನು ನಮ್ಮ ರೂಮ್ ಬಾಗಿಲ ಮುಂದೆ ಬಿಸಾಕೋಗಿದೆಯಾ ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡಿಲ್ಲ ಅಂದರೆ ನಾವು ಬೆಳಗ್ಗೆ ಇನ್ನೇನು ಮಾಡ್ತೀರಿ ಬಿ ಬಿ ಎಂ ಪಿ ಅವ್ರು ಫೋನ್ ಮಾಡ್ತೀರಿ ಸರ್ 50 ರೂಪಾಯಿ ಕೊಡ್ತೀನಿ ತೊಗೊಂಡೋಗ್ಬಿಡಿ ಸರ್ ಇದನ್ನು ಅಂತೀರಿ ಬರ್ತಾರೆ ತೊಗೊಂಡೋಗ್ತಾರೆ ಆ ವಿಷಯ ಬೇರೆ ನೋಡ್ತಾ ಇದ್ದಂಗೆ ಆ ಸತ್ತಿರಿ ಹೆಣವನ್ನು ತೊಗೊಂಬಂದು ಏನೇನು ಅದೇ ಬಿಸಿಬೇಳೆ ಬತ್ತಾ ಅಡುಗೆ ಮನೆಯಲ್ಲಿ ತಗೊಂಬಂದು ತಗೋ ತಿನ್ನು ತಿನ್ನು ಅನ್ನಕ್ಕೆ ಅದು ಹೆಣ ಸತ್ತಿರ್ತಕ್ಕಂಥ ಹೆಣ ಅದು ಅದನ್ನು ತೊಗೊಂಬಂದು ನೋಡ್ತಾ ಇದ್ದಂಗೆ ಏ ಮತಂಗಮುನಿ ಇಲ್ಲೋಡು 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 ತಗೋ ತಗೋ ತಗೊಂತೀವಿ ಹೆಣವನ್ನು ಬಿಸಾಕಿದ್ರೆ ದುಂದುಬಿ ಎಂಬ ಹೆಣ ಅದು ಶವ ಶವ ಅದು ಜಡವಸ್ತು ನಿರ್ಜೀವ ವಸ್ತು ಅದು ಉಸಿರಾಡೋದಿಲ್ಲ ಆದರೆ ಬಿಟ್ಟರೆ ಕೊಳ್ತೋಗುತ್ತೆ ಹಂಗೆ ಹಾಗಾಗಿ ಇವನೇನು ಮಾಡ್ತಾನೆ ಮತಂಗಮ್ಮನಿಗೆ ಏನು ಬರುತ್ತೆ ಕೋಪ ಅಂತಿಂತ ಕೋಪ ಅಲ್ಲ ಋಷಿಗಳು ಕೋಪ ಬಂದರೆ ಮುಗೀತು ಭಸ್ಮ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ನೀರು ಹಾಕೊಂತಾರೆ ಫಸ್ಟು ಕೈಯಲ್ಲಿ ನೀರು ನಾವು ಕೈಯಲ್ಲಿ ನೀರು ಹಾಕ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊತೀರಿ ಇದು ಹಾಕೇನು ನಾವು ಸ್ಯಾನಿಟೈಸರ್ ಯೂಸ್ ಮಾಡೋದು ಅಥವಾ ಹಾಂ ಸೊ ಡೈಟಲ್ ಹಾಕ್ಕೊಂಡು ಇವನು ಋಷಿ ಏನು ಹೆಣವನ್ನು ತಗೊಂಡು ಇಲ್ಲಿ ಆಗ್ತಾ ಇದೆಯಾ ಒಂದು ನಿಮಿಷ ಅಲ್ಲೇ ನಿಂತ್ಕೊ ಈಗಂದ್ರೆ ಅವನು ಆಲ್ರೆಡಿ ಗಡಗಡ ಗಡಗಡ ಗಡ ಅಂತ ಸ್ಟಾರ್ಟ್ ಆಗಿದೆ ಯಾಕೆ ಗೊತ್ತಾ ಅವನಿಗೆ ಆಲ್ರೆಡಿ ಏನೋ ಅಪಾಯ ಇದೆ ಅಂತ ಅರ್ಥ ನೋಡಿ ಇಲ್ಲಿ ಏನು ಮಾಡ್ತಾ ನೋಡಿ ಆ ದುಂದುಮೆ ಎಂಬ ರಾಕ್ಷಸನನ್ನು ಕೊಂದು ಮದೋನ್ಮತ್ತನಾಗಿ ಕಳೆಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮ ಕಲುಷಿತಗೊಂಡಿತ್ತು ಗಲೀಜಾಯಿತು ಹೆಣ ಬಂದು ನಾಯಿ ಬಂದು ಬಿದ್ದಾಗ ವಾ ಪವಿತ್ರ ಆಯಿತು ಜಾಗ ಚೆನ್ನಾಗಾಯಿತು ಚೆನ್ನಾಗಿತ್ತು ಜಾಗ ಅಂತೀರಾ ಯಾ ಥೂ ವ್ಯಾ ಅದರಲ್ಲೂ ಹೆಣ್ಮಕ್ಳಂತೂ ಕಸ ಅದು ಕಸದ್ದು ಒಂದು ಕವರ್ ಬಿದ್ದರೆ ಸಾಕು ಮಾ ಕಸದ ಕವರ್ ಇದೆ ನೋಡು ಅಂತ ನೀವಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ಮೂಗ್ಬಿಡ್ತೀರಾ ಅವರು ಭಾಳ ಸೆನ್ಸಿಟಿವ್ ರೂಮ್ ಅವಳು ಶಬರಿ ಬೇರೆ ಸಾರ್ ಅವನು ಯಾರು ದುಂದು ಬೇಬ ರಾಕ್ಷಸನ ತಂದಾಕವನು ನೀವು ಹಿಂಗೆ ಇದ್ದೀರಲ್ಲ ಅಂದಾಗ ನೋಡ್ತಾರೆ ಶಬರಿ ಏನು ಮಾಡ್ತೀನಿ ಅಂತ ಏಯ್ ವಾಲಿ ಏನು ಮಾಡ್ತೀಯೋ ಹೆಣವನ್ನು ತಂದು ನಮ್ಮ ಆಶ್ರಮದಲ್ಲಿ ಇಸ್ತಿದೆಯಲ್ಲ ನಿಂಗೆ ಮಾಡ್ತೀನಿ ನೋಡು ಅಂತೇಳಿ ಕ್ರುದ್ಧನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ನೀನು ಅಲ್ಲಿಂದ ಎಸ್ತಿದೆಯೇ ಹೀಗೆ ಎಸ್ ಬಚಾವಾದೆ ಒಂದಲ್ಲ ಒಂದು ದಿವಸ ನೀನು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಒಳಗಡೆ ಕಾಲಿಕ್ತೀಯ ನೀನು ಕಾಲಿಕ್ಕಿದ ತಕ್ಷಣ ಡಮಾರ ನೀನು ಇದೆಯಲ್ಲ ಇದು ಪವರ್ಫುಲ್ಲು ಶಾಪ ಇದು ಅವನೇನು ಗೊತ್ತಾ ಅಕಸ್ಮಾತ್ ಏನು ಬರಲೇಬೇಕಾದ ಪರಿಸ್ಥಿತಿ ಬಂದರೆ ಕರ್ನಾಟಕಕ್ಕೆ ಕಾಲಿಕ್ಕಿದ್ರೆ ನೀನು ಸತ್ತೋಗ್ತೀಯ ಕೆಂಗೇರಿಗೆ ಕಾಲಿಟ್ಟರೆ ಸತ್ತೋಗ್ತೀಯ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ಗೆ ಕಾಲಿಟ್ಟರೆ ಸತ್ತೋಗ್ತೀಯ ಅಂತ ಶಾಪ ಅದು ಚೆಕ್ ಮಾಡೋಣ ಅಂತ ಹೋಗ್ಬಿಟ್ಟು ನೀನು ಕಾಲಿಕ್ಕರೆ ಮುಗೀತು ಕಾಲ ಆಗೋಗ್ತೀರಿ ಕಾಲ ಆಗೋದಂದ್ರೆ ಸತ್ತೋಗ್ತೀರಿ ಅಂತೇಳಿ ಹೇಳ್ದ ಒಂದೇ ಹಾಕಿದ್ದು ಏನೋ ನೀನೇನಾದರೂ ಇನ್ನೊಂದ್ಸಲ ಈ ಆಶ್ರಮದೊಳಗಡೆ ಬಂದರೆ ನಿನಗೇನು ಬರಲಿ ಸಾವು ಸಂಭವಿಸಲಿ ಪಟ್ ಅಂತ ಹೊಡೆದ ಇಲ್ಲೋಡ ವಾಯ್ಸ್ ಮಾತ್ರ ಕೇಳಿಸ್ತದೆ ಆ ಕೋಲೆಲ್ಲ ಬಿಸಾಕ ಕಡೆ ಮತಂಗನ್ನು ಕೇಳ್ತಾರೆ ಅದನ್ನೆಲ್ಲ ಹಾಕ ಕಡೆ ಪಾಠ ಮಾತ್ರ ಕೇಳ್ತಾರಿಲ್ಲ ಅಷ್ಟೇ ಆಯ್ತಲ್ಲ ಇದು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಪಿಸಿದನು ವಾಲಿಯಿಂದ ಭಯಗ್ರಸ್ತನಾದ ಸುಗ್ರೀವನು ಇಲ್ಲಿ ನೆಲೆಸಿದ್ದನು ಓಕೆ ವಾಲಿ ಏನಾದರೂ ಅಲ್ಲಿ ಹೆಜ್ಜೆ ಇಟ್ಟರೆ ಸತ್ತೋಗ್ತಾನೆ ಅಂತ ಶಾಪ ಕೊಟ್ಟ ಅಂದರೆ ವಾಲಿ ಆ ಪ್ಲೇಸಲ್ಲಿ ಕಾಲನ್ನು ಇಡುವ ಹಾಗಿಲ್ಲ ಹಾಗಾಗಿ ವಾಲಿಗೂ ಸುಗ್ರೀವನಿಗೊಂದ್ಸಲಿ ಕ್ಲಾಶ್ ಆಗುತ್ತೆ ಹೋರಾಟ ಆಗುತ್ತೆ ಆಗ ವಾಲಿ ಸುಗ್ರೀವನನ್ನು ಸಾಯಿಸೋಕೆ ಬರ್ತಾನೆ ಸೊ ವಾಲಿ ಸುಗ್ರೀವರು ರಾಮಾಯಣದಲ್ಲಿ ಬರ್ತಾರೆ ರಾಮ ಲಕ್ಷ್ಮಣ ಆಂಜನೇಯ ಅಂತ ಸುಗ್ರೀವ ಏನು ಮಾಡ್ತಾನೆ ಏ ನೀನು ಸಾಯಿಸ್ತೀನಿ ನೋಡು ಅಂತಾನೆ ವಾಲಿ ಸಾಯಿಸ್ತೀಯಾ ನಿನ್ಗೆ ಶಕ್ತಿ ಇದೆ ಸಾಯಿಸೋಂತ ಓಡ್ ಬಂದು ಆಶ್ರಮದೊಳಗಡೆ ಸೇರ್ಕೊಂಬಿಡ್ತಾನೆ ಯಾವ ಆಶ್ರಮದೊಳಗಡೆ ಮತಂಗ ಮುನಿಯ ಆಶ್ರಮದಲ್ಲಿ ಬರ್ತಾನೆ ವಾಲಿ ಏನಾದರೂ ಅಲ್ಲಿ ಹೆಜ್ಜೆ ಇಟ್ಟರೆ ಏನೋ
ಸತ್ತೋಗ್ತಾನೆ ಅದಕ್ಕೆ ವಾಲಿ ಏನು ಮಾಡ್ತಾನೆ ದುರ್ದಿದ್ದ ಆಚೆ ಬರೋ ಆಚೆ ಬರೋ ನಾನು ಬರೋದಿಲ್ಲ ನೀನೇ ಬೇಕಾದ್ರೆ ತಾಕತ್ತಿದ್ದೆ ಒಳಗಡೆ ಬರೋ ಅವನು ಬರ್ದಿದ್ರೆ ಹೋಯ್ತು ಮತ್ತಂಗ ಮುಂದೆ ಹೇಳ್ತಾನೆ ಬನ್ನಿ ಸರ್ ಶಾಪ ಕೊಟ್ಟಿದ್ದೀನಿ ಹೇಗೆ ಬರ್ತೀರ ಬನ್ನಿ ಅಂದಾಗ ಬರಲ್ಲ ಸರ್ ಒಳಗಡೆ ಬಂದು ಏನಾಗ್ತೀನಿ ನಾನು ಸತ್ತೋಗ್ತೀನಿ ಅಂತ ಹೇಳಿ ದೂರದಿಂದನೇ ವಾಲಿನ ಕೈ ಸುಗ್ರೀವನ್ ಕರೀತಾನೆ ಬಂದ್ಬಿಡು ಆಚೆ ಬರೋದಿಲ್ಲ ಏನು ಬೇಕಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಫುಲ್ಲು ಒಂದು ಇದರಲ್ಲಿ ಸೇಫ್ ಆಗ್ತಾನೆ ಸುಗ್ರೀವ ಶಬರಿಯು ಮತಂಗನ ಆಶ್ರಮದಲ್ಲಿ ಇದ್ದಳು ಗೊತ್ತಿದೆ ನಿಮಗೆ ಭೂಮಿ ಜಾತೆ ಭೂಮಿಯ ಮಗಳು ನಿಮಗೆ ಗೊತ್ತಿರಲಿ ಪುತ್ರ ಕಾಮೇಷ್ಟ ಯಾಗವನ್ನು ಮಾಡ್ತಾ ಇರ್ತಾನೆ ಜನಕ ರಾಜ ಅವನಿಗೆ ಮಕ್ಕಳು ಇರೋದಿಲ್ಲ ಹಾಗಾಗಿ ಯಾರೋ ಋಷಿಗಳು ಅಥವಾ ಹಿತೈಷಿಗಳು ಪುರೋಹಿತರು ಹೇಳಿರ್ತಾರೆ ಒಂದು ಮಕ್ಕಳ ಭಾಗ್ಯವನ್ನು ಕರುಣಿಸ್ತಂತ ಒಂದು ಯಜ್ಞ ಯಾಗಾದಿಗಳನ್ನು ಪೂಜೆಗಳನ್ನು ಮಾಡುವಂತ ಆಗ ಅವನು ಪೂಜೆ ಮಾಡಿ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದಾಗ ಆ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಉಸಿರಾಡ್ತಾ ಇತ್ತ ಬದುಕಿತ್ತ ಹಾಂ ಬದುಕಿದ್ರಿಂದನೇ ಇವತ್ತು ಸೀತೆ ಬಗ್ಗೆ ನಾವು ಕೇಳ್ತಾ ಇರೋದು ಆ ಪುರಾಣಗಳು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಇವಾಗ ಏನಾದರೂ ಒಂದು ಸ್ವಲ್ಪ ಡೋರ್ ಕ್ಲೋಸ್ ಮಾಡಿ ಆಕ್ಸಿಜನ್ ಇಲ್ಲ ಅಂತೀರಿ ಇಲ್ಲಿ ಆಮ್ಲಜನಕ ಇಲ್ಲ ಅಯ್ಯೋ ಅಂತೀರಿ ಅವಳು ಭೂಮಿ ಒಳಗಡೆ ಹೆಂಗಿದ್ಲು ನೋಡಿ ಎಷ್ಟಿದೆ ಪುರಾಣ ಎಷ್ಟು ಚೆನ್ನಾಗಿದೆ ಭೂಮಿಯ ಮಗಳು ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರ ಕಾಮೇಷ್ಟಿ ಮಾಡಿ ಅದು ಮಾರ್ಕ್ ಮಾಡ್ಕೊಳ್ಳಿ ಪುತ್ರ ಅಂದರೆ ಪುತ್ರಿ ಹುಟ್ಟಿದ್ದಾಳೆ ಆ ವಿಷಯ ಬೇರೆ ಮಕ್ಕಳು ಅಂತಾರೆ ಅದನ್ನು ಮಾರ್ಕ್ ಮಾಡಿ ಅದು ಪುತ್ರ ಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ಮಿಥಿಲೆ ಪ್ಲೇಸು ಎಲ್ಲಿ ಸಿಕ್ಕಿದ್ದು ಮಿಥಿಲೆ ಮಿಥಿಲೆ ಅನ್ನೋ ಜಾಗದಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಾ ಇರ್ತಾನೆ ರೈತರು ಉಳುಮೆ ಮಾಡ್ತಾರಲ್ಲ ಆ ರೀತಿ ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೇ ಸೀತೆ ಆ ಮಗುವೇ ಸೀತೆ ಹೀಗಾಗಿ ಸೀತೆಗೆ ಇನ್ನೊಂದು ಹೆಸರಿದೆ ಏನಂತ ಭೂಮಿ ಜಾತೆ ಕೇಳ್ತಾರೆ ಭೂಮಿ ಜಾತೆ ಯಾರು ಅಥವಾ ಸೀತೆಯನ್ನು ಭೂಮಿ ಜಾತೆ ಅಂತ ಯಾಕೆ ಕರೀತಾರೆ ಅಂತ ಅದನ್ನು ಓದ್ಕೊಬೇಕಾಗುತ್ತೆ ಚಿತ್ರಕೂಟ ನೋಡಿ ಒಂದು ಪರ್ವತ ಅಂತ ಇದೆ ಮೌಂಟೇನ್ ಒಂದು ಪರ್ವತ ಇಲ್ಲೆಲ್ಲ ಪರ್ವತಗಳ ಹೆಸರು ಹೇಳಿ ಒಂದು ಯಾವುದನ್ನ ಬೆಟ್ಟ ಇಲ್ಲಿರೋದು ಹೇಳು ಸುತ್ತಮುತ್ತ ಹಾಂ ಸಾವನ್ ದುರ್ಗ ಎಸ್ ವೆರಿ ಗುಡ್ ದೇವರಾಯನ ದುರ್ಗ ಶಿವಗಂಗೆ ಬೆಟ್ಟ ನಂದಿ ಬೆಟ್ಟ ಬೆಟ್ಟಗಳು ಅಂತಾರೆ ಇದನ್ನು ಹಾಂ ಸಿದ್ಧಗಂಗಾ ಬೆಟ್ಟ ಇದೆಯಾ ಮಠ ಅಲ್ಲೇನೋ ಸಿದ್ಧಗಂಗಾ ಸಿದ್ಧರ ಮಠನಾ ಸಿದ್ಧರ ಬೆಟ್ಟನಾ ಎಸ್ ವೆರಿ ಗುಡ್ ವೆರಿ ಗುಡ್ ನೋಡಿ ಚಿತ್ರಕೂಟ ಅನ್ನೋದು ಒಂದು ಪರ್ವತ ಇದು ಒಳ್ಳೆ ಇಂಪಾರ್ಟೆಂಟ್ ಈ ಪ್ಲೇಸ್ ಚಿತ್ರಕೂಟ ಅನ್ನೋದು ಒಂದು ಪರ್ವತ ಉತ್ತರ ಭಾರತದ ಪಯೋಷ್ಣಿ ನದಿಯ ಪಕ್ಕದಲ್ಲಿದೆ ನಾರ್ತ್ ಇಂಡಿಯಾ ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ನದಿ ಹರಿಯುತ್ತೆ ಯಾವ ನದಿ ಪಯೋಷ್ಣಿ ಅಂತ ನದಿ ಅದರ ಪಕ್ಕದಲ್ಲಿ ಈ ಪರ್ವತ ಇದೆ ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊತ್ತ ಮೊದಲು ಅಂದರೆ ಆ ದ್ವಿರುಕ್ತಿ ಮೊದಲು ಪ್ಲಸ್ ಮೊದಲು ಮೊತ್ತ ಮೊದಲು ಏನೋ ದ್ವಿರುಕ್ತಿ ಸೀತೆ ಲಕ್ಷ್ಮಣ ರಾಮ ಎಲ್ಲರೂ ಅರಣ್ಯವಾಸಕ್ಕೆ ಹೋಗ್ತಾರೆ ಗೊತ್ತಿದೆಯಲ್ಲ ದಶರಥ ರಾಮನನ್ನು ಹೇಳ್ತಾನೆ ಆ ಕಾಡ್ಗೆ ಹೋಗ್ತೀಯ ನೀನು ಈ ರಾಜ್ಯಭಾರ ಯಾರಿಗೆ ಅವಳು ಮಂತರೆ ಮಾಡಿರ್ತಕ್ಕಂಥ ಪ್ಲ್ಯಾನು ಕೈ ಮಗನಿಗೆ ಸಿಕ್ಕಬೇಕು ಅಂತೇಳಿ ಅವಳನ್ನು ರಾಮ ಲಕ್ಷ್ಮಣ ಸೀತೆ ಎಲ್ಲ ವನವಾಸಕ್ಕೆ ಹೊರಟೋಗ್ತಾರೆ ಅಪ್ಪನ ಮಾತನ್ನು ಕೇಳ್ಕೊಂಡು ರಾಮ ಬರ್ತಾನೆ ಆ ಟೈಮಲ್ಲಿ ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡರಂತೆ ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದಕಿಗಳನ್ನು ಇಲ್ಲಿ ಪಡೆದನು ಭರತ ಶ್ರೀರಾಮನ ಭೇಟಿ ಆಗ್ತಾನೆ ಭೇಟಿಯಾಗ್ಬಿಟ್ಟು ಸರ್ ನೀವು ಆದರೆ ಭೇಟಿ ಆದರೆ ಏನು ಮಾಡ್ತೀರಾ ಸರ್ ಸ್ಮಾರ್ಟ್ ಫೋನ್ ಕೊಡಿ ಸರ್ ನಿಮ್ಗೆ ಕೊಟ್ಬಿಡಿ ಸರ್ ತೊಗೊಂಡು ಹೋಗ್ತೀರಿ ಅಂತೇಳಿ ಲಬಕ್ಕನ್ನು ಬಾಚ್ಕೊಂಡು ಹೋಗ್ತೀರಾ ಆದರೆ ಭರತ ಬಂದು ಅಣ್ಣ ಅಣ್ಣ ನಿನ್ನ ಚಪ್ಪಲಿ ಕೊಡೋಣ ನಿನ್ನ ಪಾದುಕೆಗಳನ್ನು ಕೊಡೋಣ ಪಾದುಕೆ ಅಂದರೆ ಏನೋ ಚಪ್ಪಲಿಗಳು ಪಾದುಕೆಗಳನ್ನು ಕೊಡೋಣ ಅಂದ್ಬಿಟ್ಟು ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊತಾನೆ ಚಪ್ಪಲಿಯನ್ನು ತಲೆ ಮೇಲೆ ಇಟ್ಕೊಂಡು ಅಥವಾ ತೊಗೊಂಡು ಹೋಗೋದಿದೆಯಲ್ಲ ಇದು ನೋಡು ನೀವೇನಾದ್ರು ಸಿಕ್ಕರೆ ಫಸ್ಟ್ ಏನು ಮಾಡ್ತೀರಾ ಸರ್ ಹೊಸದಾಗ ಸ್ಮಾರ್ಟ್ ಫೋನ್ ತೊಗೊಂಡಿದ್ದೀರಾ ಅದು ತಳ್ಳಿ ಈ ಕಡೆ ತೊಗೊಂಡು ಹೋಗ್ಬಿಡ್ತೀರಿ ನಾವು ಅಂತ ಹೇಳಿ ಈಗಿನ ಜನ್ರೇಷನ್ ಈ ಥರ ಆಗಿನ ಜನ್ರೇಷನು ಆ ಥರ ಹ್ಞೂ ದಶರಥ ನೋಡಿ ಇವನೇ ರಾಮನನ್ನು ಕಾಡಿಗೆ ಕಳಿಸಿದ್ದು ಮೂರು ಜನ ಹೆಂಡತಿಯರು ಯಾರ್ಯಾರು ಕೌಸಲ್ಯ ಸುಮಿತ್ರ ಮತ್ತು ಕೈಕೆ ಮೂರು ಜನ ಓಕೆ ಅಯೋಧ್ಯೆಯ ಅರಸು ಅಂದರೆ ರಾಜ ಅಯೋಧ್ಯೆಯ ರಾಜ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈತನ ಮಕ್ಕಳು ಮೂರು ಹೆಂಡತಿಯರಿಗೆ ನಾಲ್ಕು ಅದರಲ್ಲೂ ಕೌಸಲ್ಯ ರಾಮನ ಅದೇ ವೀರಲವದಲ್ಲಿ ಇದೆಯಲ್ಲ ಕೌಸಲ್ಯ ಮಗ ರಾಮನೊಬ್ಬನೇ ವೀರನ ಅಂತ ಹೇಳ್ತಾನಲ್ಲ ಕೌಸಲ್ಯ ಮಗ ರಾಮ ಅಂತ ನೋಡಿದ್ದೀರಿ ನಾವು ಕೌಸಲ್ಯ ಸೌಮಿತ್ರೆ ಕೈಕೆ ಈತನ ಮಡದಿ ಅಂದರೆ ಹೆಂಡತಿಯರು ಅಂತ ಮೂರು ಜನ ಹೆಂಡತಿಯರು ಸೌಮಿತ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಸೌಮಿತ್ರಿ ದಶರಥನ ಎರಡನೇ ಮಡದಿಯಾದ ಸುಮಿತ್ರೆಯ ಮಗ ಲಕ್ಷ್ಮಣ ಅದಕ್ಕೆ ಅವನನ್ನು ಸೌಮಿತ್ರಿ ಅಂತ ಕರೀತಾರೆ ಲಕ್ಷ್ಮಣನನ್ನು ಏನಂತಾರೆ ಸುಮಿತ್ರೆಯ ಮಗ ಸೌಮಿತ್ರೆ ಅಂದರೆ ಲಕ್ಷ್ಮಣ ಅಂತೇಳಿ ಸೌಮಿತ್ರಿ ಸಾರಿ ಸುಮಿತ್ರೆಯ ಮಗ ಲಕ್ಷ್ಮಣ ಸುಮಿತ್ರೆಯ ಮಗನಾದ್ದರಿಂದ ಇವನನ್ನು ಸೌಮಿತ್ರಿ ಅಂತೇಳಿ ಕರೆದರು ಧನು ನೋಡಿ ಇವನು ವೆರಿ ವೆರಿ ಇಂಪಾರ್ಟೆಂಟ್ ಇವನು ಬಗ್ಗೆ ಕೇಳೋಂಥ ಚಾನ್ಸಸ್ ಇದೆ
ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ ಒಂದು ದೊಡ್ಡ ಕಾಡು ಕಾಡಿನಲ್ಲಿ ಒಬ್ಬ ರಾಕ್ಷಸ ಇದ್ದ ಅವನು ಕಬಂಧ ಎಂಬ ರಾಕ್ಷಸ ಇವನೇ ಮೊದಲು ದಂಡಕಾರಣ್ಯದಲ್ಲಿ ಇವನು ಆಮೇಲೆ ದನು ಹೆಂಗ ಆಗ್ತಾನೆ ಅಂತ ಹೇಳನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ ಹಿಂದಣ ಜನ್ಮದಲ್ಲಿ ಅಂದ್ರೆ ಓದ್ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ ಮಾರ್ಕ್ ಮಾಡಿ ಅದನ್ನ ವಿಶ್ವಾವಸು ಗಂಧರ್ವ ಕಿರೀಟ ತೋಳ್ಬಂದಿ ಡ್ರೆಸ್ಸು ಇಂದ್ರ ಯಾವ ರೀತಿ ಡ್ರೆಸ್ ಹಾಕೊಂಡಿರ್ತಾನೆ ಸ್ವರ್ಗಾಧಿಪತಿ ಆ ರೀತಿ ಗಂಧರ್ವರು ಅಂದರೆ ದೇವಲೋಕದಲ್ಲಿ ಇರತಕ್ಕಂಥವ್ರು ಆ ಒಂದು ವಿಶ್ವಾವಸು ಎಂಬ ಗಂಧರ್ವ ಆಗಿದ್ದ ಈತ ಇದನ್ನು ಕೇಳಿದರೆ ಮನೆ ಎಕ್ಸಾಮಲ್ಲಿ ಫೈನಲ್ಸಲ್ಲಿ ಲಾಸ್ಟ್ ಇಯರು ಸ್ಥೂಲ ಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ ಸ್ಥೂಲ ಶಿರ ಎಂಬ ಋಷಿ ಬರ್ತಾ ಇರ್ತಾನೆ ಅವನನ್ನು ಅವಮಾನ ಮಾಡ್ತಾನೆ ಅವನನ್ನು ಹೀಗೆಳೆಯುತ್ತಾನೆ ಅವನನ್ನು ನಿಂದಿಸ್ತಾನೆ ಆಗ ಅವನೇನು ಮಾಡ್ತಾನೆ ಮೊದಲೇ ಗೊತ್ತಲ್ಲ ಋಷಿಗಳು ಏನು ಮಾಡ್ತಾರೆ ಅಂತ ತಗೊಂಡು ಏನೋ ರಾಕ್ಷಸನಾಗಿ ಹೋಗು ಗಂಧರ್ವ ಏನಾದ ಆನೆ ಏನಾಯ್ತು ನಾಯಿ ಆಗೋಯ್ತು ಅಂತ ಎಲಿಫೆಂಟು ಬಿಳಿ ಆನೆ ಚೆನ್ನಾಗಿ ದೇವಸ್ಥಾನದ ಬದಲು ಇರ್ತಕ್ಕಂಥ ಆನೆ ನೀನು ಬೀದಿ ನಾಯಿ ಆಗೋಗು ಅಂತ ಒಂದೇ ಸಲ ಹೊಡೆದ ಇವ್ನು ಗಂಧರ್ವ ಇಲ್ಲಿ ಸುಮ್ಮನೆ ಇದ್ದೀರ ಅವನ ಹೋಗಿ ಕೆಟಕ್ದ ಏಯ್ ಏಯ್ ನೋಡಿಲ್ಲಿ ಏಯ್ ನೋಡಿಲ್ಲಿ ಅಂತ ಅವನು ಕೋಪ ಬಂತು ಅವನೇನು ಮಾಡ್ದೆ ನೀರು ತಗೊಂಡು ಚಿಮ್ಮಿಸ್ದ ಆ ನೀರು ಚಿಮ್ಮಿಸೋ ಏನು ಹೇಳ್ದೆ ಗೊತ್ತಾ ರಾಕ್ಷಸನಾಗಿ ಹೋಗು ಅಂದ ಅದಕ್ಕೆ ಅವನೇನು ಮಾಡ್ದ ಕಬಂಧ ಎಂಬ ರಾಕ್ಷಸನಾದ ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇಂದ್ರನ ಹತ್ರ ಒಂದು ಆಯುಧ ಇರುತ್ತೆ ಯಾವುದದು ವಜ್ರಾಯುಧ ಆ ವಜ್ರಾಯುಧ ತಗೊಂಡು ಪ್ರಹಾರ ಅಂದರೆ ಬೀಸೋದು ಕೋಲ್ ಬೀಸ್ತಾರಲ್ಲ ಗೊತ್ತಾ ಪೀಸರ್ಗಳು ಹೆಂಗೆ ಕೋಲ್ ಬೀಸ್ತಾರೆ ನಿಮ್ಗೆ ಇವಾಗೆಲ್ಲ ಬೀಸ್ತಾರ ಬೀಸ್ತಾರೇನೋ ಬೀಸಲ್ಲ ಒಳ್ಳೆ ಕೆಲಸ ಇತ್ತು ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿತ್ತು ನೋಡಿ ಎಷ್ಟು ಪುರಾಣ ಚೆನ್ನಾಗಿದೆ ಎತ್ತಿ ಇಲ್ಲಿ ಹೊಡೆದ ತಕ್ಷಣ ಸಾಮಾನ್ಯ ಕೆಳಗಡೆ ಬೀಳುತ್ತೆ ಕತ್ತು ಪಟ್ಟಂತ ಕೆಳಗಡೆ ಬೀಳುತ್ತೆ ಅದು ಅಂತ ಬಿದ್ದಿರುತ್ತೆ ಅಲ್ಲಿ ಹಿಂಗಿಲ್ಲ ಇಲ್ಲಿ ಕಟ್ಟಾಯ್ತು ತಕ್ಷಣ ಸೀದಾ ಬಂದು ಇಲ್ಲಿ ಬಂದು ಸೇರ್ಕೊಂತು ಎಲ್ಲಿ ಹೊಟ್ಟೆಯ ಒಳಗಡೆ ಆಚೆ ಬಂದು ನಗ್ತು ಏನೋ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಯ್ತು ಅಷ್ಟೇ ಇನ್ನೇನೋ ಆಗಲಿಲ್ಲ ಕತ್ತಿಲ್ಲ ಆದರೆ ಹೊಟ್ಟೆ ಒಳಗಡೆ ಹೊಟ್ಟೆ ಪ್ಲೇಸ್ ಮುಖ ಕಣ್ಣು ಕಿವಿ ಮೂಗು ನೋಡು ಅಂತ ಆಚೆ ಬಂದು ಅಂದರೆ ಫೀಲ್ ಮಾಡಿ ಅವನ ಕತ್ತಿ ಎಲ್ಲಿ ಸೇರ್ಕೊಂತು ಹೊಟ್ಟೆಯಲ್ಲಿ ಸೇರ್ಕೊಂತು ಹಾಗಾಗಿ ಈತನಿಗೆ ಉದರ ಮುಖ ಅಂತ ಕರೆದ್ರು ಒಂದ್ಸಲ ಇಂದ್ರ ಬತ್ತಿ ಏನೋ ಬಾರೋ ಅಂತ ಹೇಳಿ ಹೊಡೆದ ಇಲ್ಲಿಗೆ ಸರಿಯಾಗಿ ಹೊಡೆದ ಕತ್ತು ಎಗುರ್ತು ಏ ಎಗುರೋಯ್ತು ಕತ್ತು ಒಂದು ನಿಮಿಷ ಇರು ಅಂತ ಕತ್ತೆ ಹೇಳ್ಕೊಂಡು ಬಂದು ಎಲ್ಲಿ ಸೇರ್ಕೊಂತು ಹೊಟ್ಟೆ ಒಳಗಡೆ ಸೇರ್ಕೊಂತು ಈಗ ನೋಡು ಅಂತ ನಗ್ತು ಅದಕ್ಕೆ ಅವನನ್ನು ಏನಂತ ಕರೆದ್ರು ಗೊತ್ತಾ ಉದರ ಮುಖ ಉದರ ಅಂದರೆ ಹೊಟ್ಟೆ ಹೊಟ್ಟೆಯಲ್ಲಿ ಮುಖವನ್ನು ಉಳ್ಳವನು ಯಾರು ಅವನೇ ಧನು ಇದು ಬಹುರ್ವೀಹಿ ಸಮಾಸದಲ್ಲೂ ಬರುತ್ತಿದೆ ರಾಮಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆ ಆಯಿತು ಅದೇ ಯಾರೋ ಒಬ್ಬರು ಶಾಪ ವಿಮೋಚನೆ ಆಗಲೇಬೇಕಲ್ವ ಶಾಪ ಅಂದರೆ ಅವ್ರು ಬಂದು ಕೇಳ್ಕೊತಾರೆ ಅವ್ರು ಮೊದಲೇ ಹೇಳಿರ್ತಾರೆ ಶಿಕ್ಷೆ ಅದಕ್ಕೆ ಪರಿಹಾರ ಶಿಕ್ಷೆ ಕೊಟ್ಟಿದ್ದು ರಾಕ್ಷಸನಾಗುವಂತ ಆಮೇಲೆ ರಾಮ ಬಂದಾಗ ಏನೋ ತಲೆ ಮೇಲೆ ಕೈ ಇಟ್ಟಿದ್ದು ಅಥವಾ ಕಾಲಿನ ಕಾಲಿಂದ ಸ್ಪರ್ಶ ಮಾಡ್ತಾನೆ ಆ ಹಲ್ಲಿ ಕೂಡ ಕಲ್ಲಿನ ರೂಪ ಇದ್ದವಳು ಒಂದು ಹೆಣ್ಣಿನ ರೂಪಕ್ಕೆ ಬರ್ತಾಳೆ ಮತ್ತು ಇವರು ಅಷ್ಟೇ ರಾಕ್ಷಸ ಇದೆಲ್ಲ ಹೋಗುತ್ತೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಅಥವಾ ರಾಕ್ಷಸ ಆಗಿರ್ತಾನಲ್ಲ ಆ ಜನ್ಮ ಮೇಲೆ ಹೋಗಿ ಮತ್ತೆ ಗಂಧರ್ವ ಆಗ್ತಾನೆ ಅವನು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಈತ ರಾಮ ಶಾರ್ಟ್ ಬ್ರೇಕಲ್ಲಿ ಅಲ್ಲೆಲ್ಲ ಒಂದು ಸಲ ಟೀ ಕಾಫಿ ಅವನ ಧನು ಹತ್ರ ಕುಡಿಯುವಾಗ ಧನು ಬಂದು ಭೇಟಿ ಮಾಡಿ ರಾಮ ಇಲ್ಲಿವರೆಗೂ ಬಂದುಬಿಟ್ಟಿದೆಯೋ ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಮತಂಗ ಮುನಿ ಅಂತ ಒಂದು ಆಶ್ರಮ ಇದೆ ಅಲ್ಲಿ ಶಬರಿ 1 ತಿಂಗಳಿಂದ ಕಾಯ್ತಾಯಿದ್ದಾಳ 5 ತಿಂಗಳಿಂದ ಅಂದರೆ ಅವಳು ಹೇಳ್ತಾ ಹಣ್ಣು ಹಣ್ಣು ಮುದುಕಿ ಆಗೋಗಿದ್ದಾಳ ಕಣೋ ನಿನ್ನ ನೋಡಬೇಕು ನೋಡ್ಬೇಕು ಕಣಪ್ಪ ಹೋಗಪ್ಪ ಒಂದ್ಸಲಿ ಅಂತೇಳಿ ಲೊಕೇಶನ್ ಆನ್ ಮಾಡಿಕೊಡ್ತಾನೆ ಧನು ಅಲ್ಲಿ ಹೋಗೋದಕ್ಕೆ ಈತ ಸುಗ್ರೀವಿನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದೆಂಬ ಸಲಹೆಯನ್ನು ನೀಡುತ್ತಾನೆ ಸಖ್ಯ ಅಂದರೆ ಇದು ಒಂಥರ ಸ್ನೇಹ ಸುಗ್ರೀವನ ಜೊತೆ ನೀನು ಫ್ರೆಂಡ್ಶಿಪ್ ಮಾಡು ಸುಗ್ರೀವನಿಂದ ನೀನು ಸೀತೆ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನೀನು ಮತ್ತೆ ವಾಪಸ್ಸು ಸೀತೆಯನ್ನು ನಿನ್ನ ಮರಳಿ ಪಡಿಬೋದು ಅಂತ ಸಲಹೆ ಅಂದರೆ ಒಂದು ಐಡಿಯಾವನ್ನು ಕೊಡ್ತಾನೆ ಜಟಿಲ ಕಬರಿ ಜಟಿಲ ಜಡೆಯಾಕಾರದ ಕಬರಿ ಅಂದರೆ ತುರುಬು ಜಡೆಯಾಕಾರದ ತುರುಬುಳ್ಳವಳು ಶಬರಿ ಅದೇ ಈ ಋಷಿಗಳು ಗಂಟು ಕಟ್ಟಿರುತ್ತೆ ಗೊತ್ತಲ್ಲ ತಲೆ ಕೂದಲು ಹೀಗೆ ಹೀಗೆ ಗಂಟು ಕಟ್ಬಿಡುತ್ತೆ ಅವರು ಸ್ನಾನ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಅಥವಾ ತಲೆ ಬಾಚಿರ್ತಿಲ್ಲ ಗೊತ್ತಿಲ್ಲ ಒಂದಕ್ಕೊಂದು ಸಿಕ್ಕು ದಪ್ಪ ಗಂಟಾಗಿ ಹಾಗೇ ಕೂದಲೆಲ್ಲ ಈಗ ಬಂದಿರುತ್ತೆ ನೀವು ನೋಡಿದ್ದೀರಾ ಅಗೋರಿಗಳ ಥರ ಇರ್ತಾರೆ ಅಥವಾ ಉತ್ತರ ಭಾರತದಲ್ಲಿ ಹರಿಯಾಣದಲ್ಲಿ ಈ ರೀತಿ ಜಡೆಗಳನ್ನು ಬಿಟ್ಕೊಂಡಿರ್ತಾರೆ ಶಬರಿ ಅದೇ ಥರನೇ ಸ್ನಾನಕ್ಕೆ ನೀರಿರಲಿಲ್ವಾ ಶಾಂಪು ಇರಲಿಲ್ವಾ ಅವೆಲ್ಲ ಗೊತ್ತಿಲ್ಲ ಆದರೆ ಅವಳು ಅವಳನ್ನು ಇಲ್ಲ ಅವಳೇನು ಸ್ನಾನ ಮಾಡಿ ಸಿಕ್ಕನ್ನು ಬಿಡಿಸಿದ್ರೆ ಜಟಿಲ ಕಬರಿ ಅಂತ ಕರೀತಾ ಇರಲಿಲ್ಲ ಅವಳು ಸ್ನಾನ ಮಾಡಿದ್ಲು ಹಂಗಿದ್ ಮಾಡ್ದು ಅದು ಗಂಟು ಗಂಟಾಗಿ ಹೀಗೆ ಹೀಗೆ ಇತ್ತು ಹಾಗಾಗಿ ಅವಳನ್ನು ಏನಂತ ಕರೆದ್ರು ಜಟಿಲ ಕಬರಿ ಅನ್ನೋ ಶಬರಿ ಅಂತಾನೆ ಶಬರಿ ಮೇಳದವರು ಅಂದರೆ ನೋಡಿ ನಾಟಕಗಳಲ್ಲಿ ಹಾಡುವುದು
ವಾಯ್ಸ್ ಬರಬಾರದಲ್ಲಿ ನಾಟಕಗಳಲ್ಲಿ ಹಾಡುವುದಕ್ಕಾಗಿ ಇರುವ ಒಂದು ವರ್ಗ ಅದೆ ಇಲ್ಲಿ ಆಡ್ತಾ ಇರ್ತಾರೆ ಇಲ್ಲಿ ಲಿಪ್ ಮೂವ್ಮೆಂಟ್ ಮಾತ್ರ ಹೀರೋ ಹೇಳೋದಿಲ್ವಾ ಅಂತ ಇರ್ತಾನೆ ಡೂಪು ಹಿಂದಗಡೆಯಿಂದ ರೀಲ್ ಹಾಕ್ಬಿಟ್ಟು ಬಿಟ್ಟಿರ್ತಾರೆ ಅವನು ಆ ತರ್ತಾನೆ ಎಷ್ಟು ಚೆನ್ನಾಗಿ ಆಡ್ತಾಳ ಹೀರೋ ಅವನೆಲ್ಲ ಆಡ್ತಾನೆ ಅವನ ತಲೆ ಹಿಂದಗಡೆಯಿಂದ ಯಾರ ಮ್ಯೂಸಿಕ್ಕು ರೆಕಾರ್ಡು ಮೊದಲೇ ಹಾಕಿ ಕೊಟ್ಟಿರ್ತಾರೆ ನಾವು ಅವ ಅಂತಂದ್ರೆ ಆಹಾ ಕೋಗಿಲೆ ಥರ ಆಡ್ದ ಕೋಗಿಲೆ ಥರ ಆಡ್ದ ಅಂತ ಹೇಳ್ಬಿಟ್ಟು ಆ ಒಂದು ಫೀಲ್ನ ಇದು ಮಾಡ್ತಾರೆ ಬಲ ಒಂದು ಅಂದರೆ ಎಡದಿಂದ ಬಲಕ್ಕೆ ಸುತ್ತೋದು ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ತುಳಸಿ ಕಟ್ಟೆ ಹೆಣ್ಮಕ್ಳು ಸುತ್ತೀರ ನೀವು ಎಡದಿಂದ ಬಲಕ್ಕೆ ಹೋಗೋದು ಗೊತ್ತಿರುತ್ತಲ್ವಾ ಈಗ ದೇವ್ರಿಗೆ ಹೋಗ್ತಾ ಇರ್ತೀರಿ ಹೀಗೆ ಈಗ ಹೋಗ್ತಾ ಇರ್ತೀರಿ ಹೀಗೆ ಅದೇ ಆಮೇಲೆ ಒಂದ್ಸಲ ಮೂರು ಸಲ ಈಗ ಈಗ ಅಂದು ಈಗ ಒಂದ್ಸಲ ಅಡ್ಡ ಬಿದ್ದರೆ ದೇವರಿಗೆ ದರ್ಶನ ಆಯಿತು ದೇವ್ರು ಬಂದು ಅವೆಲ್ಲ ಮಾಡಬೇಕಾ ಏನು ಹಾಗೆಲ್ಲ ಪುರಾಣದಲ್ಲಿ ಮಾಡ್ತಾಯಿದ್ರು ತುಳಸಿ ಕಟ್ಟೆ ಯಜ್ಞ ಮಾಡಿರ್ತಾರಲ್ಲ ಯಜ್ಞಗಳು ಈ ಕುಂಡ ಅಂತಾರೆ ಅದನ್ನು ಎಲ್ಲ ಇದು ತುಪ್ಪವನ್ನು ಹಾಕಿ ಈ ರೀತಿ ಬೆಂಕಿ ಬಂದು ಅದಕ್ಕೆ ಏನನ್ನು ಮಂತ್ರಘೋಷಗಳನ್ನು ಬೆಳಗಿಸ್ತಾ ಇರ್ತಾರೆ ಅದು ಆ ಥರ ವರ್ಣಶಾಲೆ ಅಂದರೆ ಎಲೆಗಳಿಂದ ಮೇಲ್ಛಾವಣಿ ನಿರ್ಮಿಸಿರೋ ಕುಟೀರ ಎಲೆಗಳು ಅಂದರೆ ಮಾಮೂಲಿ ಲೀಫ್ ಒಣಗಿರ್ತಕ್ಕಂಥ ಎಲೆಗಳನ್ನು ತೊಗೊಂಬಂದು ಏನು ಮಾಡ್ತೀರಿ ನಾವು ಕುಟೀರ ಗುಡಿಸಲನ್ನು ಮಾಡ್ಕೊಂಡಿರ್ತೀರಿ ಇದನ್ನು ವರ್ಣಶಾಲೆ ಅಂತ ಹೇಳಿ ಕರೆದಿದ್ದಾರೆ ಓಕೆ ನೇರವಾಗಿ ಲೆಸನ್ ಒಳಗಡೆ ಹೋಗ್ತಾರನ್ನ ಅದಕ್ಕೆ ಮುಂಚೆ ಕವಿ ಪರಿಚಯವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ ಲೆಸನ್ನ ಗೀತಾ ನಾಟಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಾವಣ ಸೀತೆಯನ್ನು ಕದ್ದೊಯ್ದಿದ್ದಾನೆ ರಾಮ ಲಕ್ಷ್ಮಣರು ಅವಳನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಶಬರಿ ತನ್ನ ಚಿಕ್ಕ ವಯಸ್ಸಿನಿಂದನೇ ರಾಮನ ಒಂದು ಅವನ ಗುಣಕ್ಕೆ ಮೆಚ್ಚಿ ಒಂದು ಸಲ ಒಂದೇ ಒಂದು ಸಲ ಶ್ರೀರಾಮನನ್ನು ಕಣ್ಣು ತುಂಬಿಸ್ಕೊಬೇಕು ಕಣ್ಣು ತುಂಬಿಸ್ಕೊಬೇಕಂದ್ರೆ ಹತ್ರ ಹಿಂಗೆ ನೋಡೋದಂತಲ್ಲ ಈಗ ನೋಡಿಬಿಟ್ಟು ವಾ ರಾಮ ಒಂದೇ ಒಂದು ಸಲ ನಾವೆಷ್ಟೋ ಸಲ ಹೀರೋಗಳು ನೋಡಬೇಕು ಅನ್ಕೊಂತೀರಿ ನಾವು ನೋಡೋಕ್ಕಾಗೋದಿಲ್ಲ ಉದಾಹರಣೆ ರಜನಿಕಾಂತ್ ಆಗಲಿ ನಿಮ್ಮ ಫಿಲಮ್ ಕನ್ನಡ ಫಿಲಮ್ ಆಕ್ಟರ್ಗಳಾಗಲಿ ಸೈಲೆಂಟಾಗಿ ರೋಡಕ್ಕೆ ಸಿಕ್ಕೋದಿಲ್ಲ ಅವರು ಕಳ್ಳಕಾಯಿ ಮಾರ್ಕೊಂಡು ಸೀಬೆಕಾಯಿ ಮಾರ್ಕೊಂಡಿರೋದಿಲ್ಲ ಅವ್ರು ಏನಾದರೂ ಬಂದರು ಅಂದರೆ ಅವತ್ತು ಕನ್ನಡ ಕ್ಲಾಸ್ ಸ್ಕಿಪ್ಪು ಎಲ್ಲೋದು ಭುವನದೇ ವಾಡಿ ಗೋಲಿ ಅಲ್ಲಿ ಸಾರು ಅಲ್ಲಿದ್ದೇನೆ ನಮ್ಮ ಬಾಸ್ ಅಲ್ಲಿ ಬಂದಿದ್ದೇನೆ ಅಂತ ಓಡೋಗ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಹೇಳ್ತೇನೆ ಸಾರ್ ಒಂದು ಸೆಲ್ಫಿ ಸಾರ್ ಒಂದು ಕುಲ್ಫಿ ಸಾರ್ ಸಾರ್ ಅಂತ ಹೇಳಿ ಕಾರಣ ಏನು ಗೊತ್ತಾ ನಿನಗೆ ಪ್ರಾಣ ನಿನಗೆ ಪಂಚಪ್ರಾಣಗಳು ಆತ ಅಂತ ನಿನಗೆ ಆ ಹೀರೋಯಿನ್ ಪಂಚಪ್ರಾಣ ಆದರೆ ಶಬರಿಗೆ ಪಂಚಪ್ರಾಣ ಹತ್ತು ಪ್ರಾಣ ಸಾವಿರ ಪ್ರಾಣ ಒಂದೇ ಅವಳನ್ನು ಮೈಕ್ ಇಟ್ಕೊಂಡು ಶಬರಿ ಯಾರನ್ನು ಭೇಟಿ ಆಡ್ಬೇಕಂದ್ರೆ ರಾಮ ಅಂತಾಳೆ ಯಾರನ್ನು ಭೇಟಿ ಅರ್ಧ ಗಂಟೆ ಬಿಟ್ಕೊಂಡು ಇನ್ಯಾರನ್ನ ಹೆಸರು ಚೇಂಜ್ ಮಾಡು ಚೇಂಜ್ ಮಾಡಿ ಹೇಳ ರಾಮ ಅಂತಾಳೆ ಒಂದಿನ ಬಿಟ್ಬಿಟ್ಟು ಈ ಸಲ ಬೇರೆಯವ್ರ ಹೆಸರು ಹೇಳೋ ರಾಮ ಅಂತಾಳೆ ರಾಮನನ್ನು ನೋಡೋದೇ ತನ್ನ ಜೀವನದ ಒಂದು ದೊಡ್ಡ ಗುರಿ ಅನ್ಕೊತಾಳೆ ಒಂದು ಬಸ್ ಬಂದಿಲ್ಲ ಅಂದರೆ ಅರ್ಧ ಗಂಟೆ ಒನ್ ಅವರ್ ಆದರೆ ನಾನೇನು ಮಾಡ್ತೀನಿ ಮನೆಗೆ ಹೊರಟೋಗ್ತೀನಿ ಏ ಟ್ಯೂಷನ್ ಬೇಡ ಏನು ಬೇಡ ಯಾವನ್ ಕಾಯ್ತಾನೆ ಬಸ್ಸೇ ಬಂದಿಲ್ಲ ಅಂತ ಅರ್ಧ ಗಂಟೆ ಕಾಯುವಂಥ ತಾಳ್ಮೆ ಇಲ್ಲ ನಮಗೆ ಇನ್ನು ಇಡೀ ಜೀವನ ಇಡೀ ತನ್ನ ಲೈಫನ್ನು ಕಳೀತಾಳೆ ಎಲ್ಲಿ ಗೊತ್ತಾ ಮತಂಗ ಮುನಿ ಆಶ್ರಮದಲ್ಲಿ ಏನು ಕೆಲಸ ಮಾಡ್ತಾಳೆ ಗೊತ್ತಲ್ವಾ ಅವಳು ಮೊದಲೇ ಹೆಣ್ಣು ಸ್ತ್ರೀ ಕಸ ಹೊಡೆಯೋದು ನೀರು ಹಾಕೋದು ರಂಗೋಲಿ ಇಡೋದು ಕಾಫಿ ಮಾಡೋದು ಟಿಫನ್ ಮಾಡಿಕೊಡೋದು ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಪ್ರಕೃತಿ ಮಡಿಲಲ್ಲಿ ತುಂಬ ಇರ್ತಲ್ಲ ಆದರೆ ಅವಳಿಗೊಂದು ಕೊರಗಿರುತ್ತೆ ಏನದು ಶಬರಿ ರಾಮನನ್ನು ನೋಡಬೇಕು ಅಂತ ಓಕೆ ಈ ಕಡೆ ರಾಮ ಬರ್ತಾ ಇರ್ತಾನೆ ಓ ಸೀತೆ ಎಲ್ಲೊಟ್ಟೋದೆ ಸೀತೆ ನನ್ನ ಬಿಟ್ಟು ಹೊಟ್ಟೋದಿಯಾ ಆ ಜಿಂಕೆಯನ್ನು ಬಂಗಾರದ ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗಿರೋದು ಅವೆಲ್ಲ ಕತೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿದ್ರೇನಿಲ್ಲ ಹಾಗಾಗಿ ಅವನು ಲಕ್ಷ್ಮಣನ ಬೈಯೋದಿಲ್ಲ ಲಕ್ಷ್ಮಣ ನಡಿ ಸೀತೆಯನ್ನು ಹುಡ್ಕೊಂಡು ಅಂತೇಳಿ ಕಿಲೋಮೀಟ್ರು 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 ಬಂದು 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 ಕೊನೆಗೆ ಆ ಧನು ಅನ್ನೋನ ಹತ್ರ ಸಿಗ್ತಾನೆ ಧನು ಶಾಪ ವಿಮೋಚನೆ ಆಗುತ್ತೆ ಅವನು ವಿಶ್ವಾವಸ್ತು ಎಂಬ ಗಂಧರ್ವ ಆಗ್ತಾನೆ ಮತ್ತೆ ಹೇಳ್ತಾನೆ ಪ್ಲೀಸ್ ನನಗೆ ಗೊತ್ತು ಶಬರಿ ವೃತ್ತ ಅಂತ ಗೊತ್ತು ನನಗೆ ಶಬರಿ ನಿನಗೋಸ್ಕರ ಹಗಲು ಇರುಳು ಡೇ ಬೈ ಡೇ 24x7 ವರ್ಷ 367 ಡೇಸು ಎಲ್ಲ ಟೈಮಲ್ಲೂ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ನಿನ್ನನ್ನೇ ಕಾಯ್ತಾ ಇದ್ದಾಳೆ ನೀನು ಹೋಗಿ ಅವನನ್ನು ಅವಳನ್ನು ಭೇಟಿ ಆಗ್ತೀಯಾ ಪ್ಲೀಸ್ ಅಂದಾಗ ಅಯ್ಯೋ ನನ್ನ ಭಕ್ತಳ ನನಗೋಸ್ಕರ ಕಾಯ್ತಾ ಇದ್ದಾಳ ಇಡೀ ಜೀವನ ಎಸ್ ನಾನು ಹೋಗಿ ಭೇಟಿ ಮಾಡ್ತೀನಿ ಅಡ್ರೆಸ್ ಗೊತ್ತಿಲ್ವಲ್ಲ ಅಂದಾಗ ನಾನು ನಿಮಗೆ ಲೊಕೇಶನ್ ಕೊಡ್ತೀನಿ ಎಲ್ಲಿದ್ದಾಳೆ ಅಂತೇಳಿ ಆ ಲೊಕೇಶನನ್ನು ಶೇರ್ ಮಾಡ್ತಾನೆ ರಾಮ ಶೇರ್ ಮಾಡ್ಕೊಂಡು ಎಸ್ ಓ ಇಲ್ಲಿಂದ 5 kilometers ಇದೆ ಓ ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ನದಿ ದಾಟಬೇಕು ಒಂದು ಬೆಟ್ಟ ಹತ್ತಿಳಿಬೇಕು ಪ್ಲೀಸ್ ರಾಮ ಹಂಗೆ ಹೋಗ್ಬಿಡು ರಾಮ ಶಬರಿ ಇಲ್ಲಿ ಗಂಟ ಬಂದಿದೆಯಾ ಅಂತ ಗೊತ್ತಾದರೆ ಹೇಳಿದ್ನಲ್ವಾ ಕಿಲೋಮೀಟರ್ 5 kilometers ಇದ್ರೆ ಗಾಡಿ ಹಾಕ್ಕೊಂಡು ಗುಡು 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 ಅಂತ ಹೊರಟೋಗ್ತಾನೆ ಭುವನು ಯಾಕಂದರೆ ಬುಲೆಟಾಗಿ ಹೋಗ್ತಾನೆ ಪಾಪ ರಾಮನ ಹತ್ರ ಬುಲೆಟ್ ಇಲ್ಲ ರಾಮನ ಹತ್ರ ಯಾವುದು ರಥ ಇಲ್ಲ ನಡ್ಕೊಂಡು ಬರಬೇಕು ಮತ್ತು ಇನ್ನೊಂದೇನು ಗೊತ್ತಾ ಧನು ಹೇಳ್ದಾಗ ಹೋಗಯ್ಯೋ ನನ್ನ ಹೆಂಡತಿ ಫಸ್ಟ್ಗೆ ಸಿಕ್ಕಿಲ್ಲ ಅವಳು ಸಿಕ್ಕ ಅವಳು ನುಡ್ಕೊಂಡು ಹೋಗ್ತಾ ಇದ್ದೀನಿ ನೀನು ಯಾವನಯ್ಯ ನೀನು ಅಂತ ಅನ್ಬೋದಾಗಿತ್ತು ರಾಮ ಎಸ್ ನಾನು ಹೋಗ್ತೀನಿ ಶಬರಿಯನ್ನು ಭೇಟಿ ಮಾಡ್ತೀನಿ ಆವಾಗೇ ಅಹಲ್ಯಗೂ ಕೂಡ ಇದೇನಿದೆ ಶಾಪ ವಿಮೋಚನೆ ಆಗುತ್ತೆ ನೋಡಿ ಏನಾಗುತ್ತೆ ಅಂತ ಮತ್ತಂಗ ಆಶ್ರಮ
ತನ್ನ ಪರ್ಣಶಾಲೆ ಪರ್ಣಶಾಲೆ ಅಂದ್ರೆ ಎಲೆಗಳಿಂದ ಮುಚ್ಚಲ್ಪಟ್ಟ ಮಾಡಿರತಕ್ಕಂತ ಒಂದು ಗುಡಿಸಲು ಮುಂದಿನ ವನದಲ್ಲಿ ಶಬರಿ ಹಂಬುಲುಗೊಂಡಿದ್ದಾಳೆ ಅಂದ್ರೆ ಆ ಶಬರಿ ಆ ರಾಮನಿಗೋಸ್ಕರ ಗೊತ್ತಿದೆ ಹಂಬುಲು ಅಂದ್ರೆ ಅಂದ್ರೆ ಅವ ಬರ್ತಾಳೆ ಅನ್ನ ಒಂದು ಆಸೆಯಿಂದ ಕಾಯ್ತಾ ಇದ್ದಾಳೆ ಶಮಣಿಯಂತೆ ರೂಪ ಶಮಣಿ ಅಂದ್ರೆ ತಪಸ್ವಿ ಅವಳು ನೋಡಿದ್ರೆ ತಪಸ್ ಮಾಡಿದಂಗ ಕಾಣಿಸ್ತಾ ಇದ್ದಾಳೆ ಅವರೆಲ್ಲ ಹಾಗೆ ಹೇಗೆ ಪುರುಷರಿಗಾದ್ರೆ ಮುನಿಗಳಿಗಾದ್ರೆ ಗಡ್ಡ ಅಥವಾ ಅವರ ಕೈಯಲ್ಲಿ ಇವಳಷ್ಟು ಕೂಲ್ ಒಂದು ತರ ಬಿಟ್ಕೊಂಡಿದ್ದಾಳೆ ಅವಳು ಹಾಕಿರ ಡ್ರೆಸ್ ಯಾವುದು ರೇಷ್ಮೆ ಸೀರೆ ಕಾಂಚಿಪುರಂ ಇಂದ ತಂದು ಉಟ್ಕೊಂಡಿಲ್ಲ ಅವಳು ಅವಳ ಸೀರೆ ಎಲ್ಲ ಕಾಟನ್ ತರನೋ ಅಥವಾ ಜಿಂಕೆಯ ಚರ್ಮದ ಮೇಲ್ಗಡೆ ಇರತಕ್ಕಂತ ಚುಕ್ಕೆಗಳು ಆ ತರದ್ದು ಮತ್ತೆ ಕಾಟನ್ ಇರಬಹುದು ಅವಳು ತಪಸ್ವಿ ತರ ಕಾಣಿಸ್ತಾ ಇದ್ದಾಳೆ 1 ಪಾಯಿಂಟ್ ವೃದ್ಧೆ ಡೇಟ್ ಆಫ್ ಬರ್ತ್ ಅವಳದು ಆಧಾರ್ ಕಾರ್ಡ್ ತೆಗೆದು ನೋಡು 89 ಇಯರ್ಸ್ ಹಾ ಹಣ್ಣು ಹಣ್ಣು ಮುದುಕಿ ಹಣ್ಣು ಹಣ್ಣು ಮುದುಕಿ ಆದರೂ ಕೂಡ ಅವಳ ಮೈಕ್ ಇಟ್ಕೊಂಡು ಹೋಗೋ ಕ್ಯಾಮೆರಾ ಟಿವಿ ನೇನ ಹೋದ್ರೆ ಯಾರನ್ನ ಭೇಟಿ ಮಾಡಬೇಕು ರಾಮ ಏ 30 ವರ್ಷಕ್ಕೆ ಬಂದಾಗ ಅದೇ ಅಂದೆ ಹೌದು ಕಣೋ ಅವಾಗೂ ರಾಮ 60 ಇಯರ್ಸ್ ಅಲ್ಲೂ ರಾಮ 89 ಅಲ್ಲೂ ರಾಮ ದೇವರೇನ 120 ವರ್ಷ ಬದುಕಿದ್ರೆ ಆಗಲೂ ಏನು ರಾಮ ಅವನನ್ನ ನೋಡಿದ್ರೆ ಮಾತ್ರ ಮತ್ತೆ ಊಟ ಮಾಡ್ತೀಯಾ ಮಾಡ್ತೀನಿ ತಿನ್ನುವಾಗ ರಾಮ ಗಾಳಿ ಉಸಿರಾಡ್ತೀಯಾ ಹೆಂಗಾಡ್ತೀಯಾ ರಾಮ ನೀರು ಕುಡಿತೀಯಾ ಹೆಂಗ್ ಕುಡಿತೀಯಾ ರಾಮ ರಾಮ ಬಿರಿ ರಾಮನ ಧ್ಯಾನ ರಾಮನ ಭಕ್ತಳು ನೀ ಫ್ಯಾನ್ಸ್ ಅಂತಿರಲ್ಲ ಫ್ಯಾನ್ಗಳಲ್ಲ ಅಭಿಮಾನಿಗಳು ಅಂತ ಫ್ಯಾನ್ ಅಂದ್ರೆ ಇದು ತಿರುಗ್ತೀರ ಅವನ ಹಿಂದೆ ಫ್ಯಾನ್ಗಳನ್ನ ತಿರುಗಕ್ಕಾಗುತ್ತಾ ಅವನ ಎಲ್ಲೋ ಇರ್ತಾನೆ ಫ್ಯಾನ್ ಅಂದ್ರೆ ಅವನ ಹಿಂದೆನೇ ತಿರುಗಬೇಕು ನೀನು ಫ್ಯಾನ್ ಅಲ್ಲ ಫ್ಯಾನ್ಸ್ ಫ್ಯಾನ್ ಅಲ್ಲ ಅಭಿಮಾನಿ ಅಭಿ ಅಭಿ ಅವನ ಅಭಿ ಮನಸ್ಸಿನಿಂದ ಅಂತರಾಳದಿಂದ ನೀನು ಆಸೆ ಪಡೋನಂತ ಚೀರ ಅಂದ್ರೆ ಸೀರೆನ ಹುಟ್ಟಿದಾಳೆ ಕೃಷ್ಣಾಂಜಿನ ಕೃಷ್ಣಾಂಜಿನ ಅಂಬರಿ ಅಂದ್ರೆ ಅವಳು ಹಾಕಿರತಕ್ಕಂತ ಒಂದು ಇದು ಏನೋ ಕೃಷ್ಣ ಮೃಗ ಅಂದ್ರೆ ಜಿಂಕೆಯ ತರತಕ್ಕಂತ ಚುಕ್ಕೆ ಚುಕ್ಕೆ ಇರತಕ್ಕಂತ ಒಂದು ಬಟ್ಟೆನ ಧರಿಸಿದಾಳೆ ನೋಡುವುದಕ್ಕೆ ಹುಚ್ಚಿ ಅಂತ ಕಾಣಿಸ್ತಾಳೆ ಅವಳು ನೋಡಿದ್ರೆ ಯಾದನ ಮದುವೆಗೆ ರಿಸೆಪ್ಷನ್ ಹೋಗಿ ನಿಂತ್ಕೊಂಡು ಫೋಟೋ ಇಟ್ಕೊಂಡಂಗ ಕಾಣಿಸ್ತಾಳೆ ಅವಳು ನೋಡಿದ್ರೆ ಸಾಕು ಹುಚ್ಚಿ ಬಂದು ಓಡಿಸಿ ಏಯ್ ಯಾರಾದರೂ ಫಂಕ್ಷನ್ ಆಗ್ತಾ ಇರುತ್ತೆ ಯಾರ ಮುದುಕಿ ಯಾರ ಹುಚ್ಚಿ ಗೇಟಿಂದ ಒಳಗಡೆ ಬಿಡಬೇಡ ಇದು ಯಾಕಂದ್ರೆ ಅವಳು ಆ ತರನೇ ಇರೋದು ನಾವೇನೋ ಅವಳ ಒಂದು ನೋಟವೇ ಹೀಗೆ ಶಬರಿ ನಿಂತಲ್ಲಿಯೇ ನಾನು ನಿಂತಿರುವೆ ಅವಳನ್ನು ಸ್ಟಾರ್ಟ್ ಮಾಡಿದ್ಲು ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಮಾತಾಡ್ತಾ ಇದ್ರೆ ಡೈಲಾಗು ರಾಮ ನೀನೆಂದು ಐತರುವೆ ರಾಮ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ಕಣ ಫೆವಿಕಲ್ ಹಾಕ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀನಿ ನಾನು ಯಾವುದದು ಹಾಂ ಫೆವಿಕ್ವಿಕ್ ಹಾಕ್ಕೊಂಡು ನೋಡು ಕದ್ಲಕ್ಕೆ ಆಗ್ತಾನೆ ಇಲ್ಲ ಅಲ್ಲಿಂದ ಈ ಕಡೆ ಹೋಗೋಕ್ಕಾಗ್ತಲ್ಲ ಕಾರಣ ಏನು ಗೊತ್ತಾ ರಾಮ ಆ ಬಿಡು ನೀನು ಎಂದು ಐ ತರುವೆ ಐ ಅಂದ್ರೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ತರುವೆ ಅಲ್ಲ ಯಾವಾಗ ಬರ್ತೀಯ ನೀನು ಅಂತ ಯಾವಾಗ ಬರ್ತೀಯ ನೀನು ಕಾದು ಕಾದು ಸಾಕಾಗಿದೆ ಕಣೋ ಸಾಕಾಗಿಲ್ಲ ಅಂದಿಲ್ಲ ಕಾಯ್ತಾ ಇದ್ದೀನಿ ಕಣೋ ಕಣೋ ಅಲ್ಲಪ್ಪ ಕಣಪ್ಪ ಕಾಯ್ತಾ ಇದ್ದೀನಿ ಕಣಪ್ಪ ಅಂತ ಹೇಳೋವಾಗ ಹಂಗಾಗುತ್ತೆ ನೀನು ಇಗುದೆಲ್ಲೋ ನಾ ಅರಿಯೇ ಒಂದು ವೇಳೆ ನೀನು ಇರೋ ಜಾಗ ಗೊತ್ತಿದ್ರೆ ನಾನೇ ಬಂದ್ಬಿಡ್ತಾ ಇದ್ದೆ ನೀನು ಸರ್ವಾಂತರ್ಯಾಮಿ ಸರ್ವವ್ಯಾಪಿ ಇವತ್ತು ದಕ್ಷಿಣಕ್ಕೆ ಇರ್ತೀಯ ನಾಳೆ ಉತ್ತರಕ್ಕೆ ಬರ್ತೀಯ ನಾಡು ಪೂರ್ವಕ್ಕೆ ಇರ್ತೀಯ ಪಶ್ಚಿಮಕ್ಕೆ ಬಂದಿರ್ತೀಯ ನಿನ್ನ ಹುಡ್ಕೋದೆ ಕಷ್ಟ ನೀನು ಇರೋದೇ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ನಿನ್ನೆಡೆಗೆ ಐದುವ ಬಳಿ ಅರಿಯೇ ನಿನ್ನ ಹತ್ರ ಬರೋದಕ್ಕೆ ಇದು ಗೊತ್ತಿಲ್ಲ ಎಲ್ಲಿದ್ದೀಯಾ ಬರೋ ರೀತಿ ದಾರಿ ಗೊತ್ತಿಲ್ಲ ನನಗೆ ಇಲ್ಲಾಂದರೆ ನಾನು ಬಂದ್ಬಿಡ್ತಾ ಇದ್ದೆ ಇಲ್ಲೇ ಯಾಕೆ ಕುಳಿತಾ ಇದ್ದೆ ನಿನ್ನನ್ನು ಯಾವತ್ತೂ ಭೇಟಿ ಮಾಡ್ತಾ ಇದ್ದೆ ನಾನು ನೀ ಬಹೆ ಎನ್ನುವ ನೆಚ್ಚಿನಳು ನೀನು ಬಂದೇ ಬರ್ತೀಯ ಅಂತ ಆಸೆ ಇಟ್ಕೊಂಡಿದ್ದೀನಿ ನೆಚ್ಚಿನಳು ಅಂದರೆ ನಾನು ಆ ಬಯಕೆಯನ್ನು ಇಟ್ಕೊಂಡಿದ್ದೀನಿ ನಾನು ನಾನೀಗೆ ಬಯಕೆಯ ಹುಚ್ಚಿನಳು ನನಗೆ ಹುಚ್ಚಿಡ್ದು ಬಿಟ್ಟಿದೆ ಇವತ್ತಲ್ಲ ನಾಳೆ ನೀನು ಬಂದೇ ಬರ್ತೀಯ ನನ್ನನ್ನು ಭೇಟಿ ಮಾಡ್ತೀಯ ನಾನು ನಿನ್ನನ್ನು ನೋಡೇ ನೋಡ್ತೀನಿ ಅಂತೇಳಿ ನಿಂತಲ್ಲಿಯೇ ಶಬರಿ ಬನದೊಳಕ್ಕೆ ಹೋಗುವಳು ಆ ಕಾಡಿನೊಳಗಡೆ ಹೋಗ್ತಾಳೆ ತೆರೆ ಕಾಡಿನೊಳಗಡೆ ಓದ್ಲು ಬನ ಅಂದ್ರೆ ಏನೋ ವನ ಕಾಡು ರಾಮ ಲಕ್ಷ್ಮಣರು ಪ್ರವೇಶಿಸ್ತಾರೆ ರಾಮ ಲಕ್ಷ್ಮಣರು ಎಂಟ್ರಿ ಪಡ್ತಾರೆ ಸ್ಟೇಜ್ ಮೇಲೆ ರಾಮ ದೊರೆವಳೇ ಸೀತೆ ಸಿಕ್ತಾಳಾ ಸೀತೆ ನನಗೆ ಸಿಕ್ತಾಳಾ ಸೀತೆ ನೋಡು ಅವನಿಗವನೇ ಮಾತಾಡ್ತಾ ಇದ್ದೇನೆ ಭೂಮಿ ಜಾತೆ ಯಾರೋ ಸೀತೆ ಉಲ್ಟಾ ಇಲ್ಲಿ ನೋಡಿ ಅದಕ್ಕೆ ಆ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಆತ್ಮ ಕಾಮಕಲ್ಪಲತೆ ದೊರೆವಳೇ ಚೆಲುವೆ ಅಂದರೆ ಸುಂದರ ರೂಪವನ್ನು ಹೊಂದಿರತಕ್ಕಂಥವಳು ಆತ್ಮ ಕಾಮಕಲ್ಪಕದ ಅವಳ ಆತ್ಮ ತುಂಬ ಸುಂದರ ಶ್ರೇಷ್ಠ ತುಂಬ ಒಳ್ಳೆಯವಳು ನನ್ನ ಹೆಂಡತಿ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ದೊರೆವಳೇ ಸೀತೆ ಭೂಮಿ ಜಾತೆ ಆತ್ಮ ಕಾಮಕಲ್ಪಲತೆ ದೊರೆವಳೇ ಚೆಲುವೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಲ್ಲಿ ದೊರೆವಳೇ ನನ್ನ ಕುರೂಪಿ ದೊರೆವಳೇ ನನ್ನ ದೊರೆವಳೇ ನನ್ನ ಚೆಲುವೆ ಚೆಲುವೆ ಅಂದ್ರೆ ಏನು ಗೊತ್ತಾ ಬ್ಯೂಟಿಫುಲ್ ಆಗಿರ್ತಕ್ಕಂಥವಳು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಾಕಿ ಪಾಂಡ್ಸ್ ಹಾಕಿ ಗ್ಲೋ ಶೈನಿಂಗ್ ಇರ್ತಕ್ಕಂಥ ಫೇಸು ಸಿಕ್ತಾಳ ನನ್ನ ಹೆಂಡತಿ ಚೆಲುವೆ ಎರವೆ ಎರವೆ ಗಿರಿ ವನವೆ ನೋಡಿ ಯಾರ್ಯಾರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಂಗೆ ಗೊತ್ತಾ ಒಂದು ಕಡೆ ಬೆಟ್ಟದ ಕಡೆ ತಿರ್ತಾನೆ ಗಿರಿ ಅಂದರೆ ಬೆಟ್ಟ ವನ ಅಂದರೆ ಕಾಡು ಯಾಕಂದ್ರೆ ಅವಕ್ಕೆ ಮಾತ್ರ ಗೊತ್ತು
ಆ ರಾವಣ ಆಕಾಶದಲ್ಲಿ ಹಾರಿಸ್ಕೊಂಡು ಪುಷ್ಪ ಇದರಲ್ಲಿ ಕರ್ಕೊಂಡು ಹೋಗ್ತಾನಲ್ಲ ಆಗ ನೋಡಿರತಕ್ಕಂತದ್ದು ಪ್ರಕೃತಿ ಮಾತ್ರ ಇಲ್ಲ ನೀರು ನದಿ ಜಲಪಾತ ಕಾಡು ಗಿರಿ ಬೆಟ್ಟ ಅದಕ್ಕೆ ಪ್ರಾಣ ಇಲ್ಲ ಅಂತ ನಾವು ಹೇಳ್ತೀವಿ ರಾಮ ಅದನ್ನ ಹೇಳ್ತಾ ಇದಾನೆ ಏ ಗಿರಿ ಬೆಟ್ಟವೇ ಹೇಳು ನನ್ನ ಹೆಂಡತಿ ಈ ಕಡೆ ಓದಲ ಯಾ ಅವನು ರಾವಣ ಈ ಕಡೆಯಿಂದನೇ ಪಾಸ್ ಆದ್ನ ಏ ವನ ನಿನಗೆ ಗೊತ್ತಿರುತ್ತೆ ಕಾಡಿನೊಳಗಡೆ ಓದ್ನ ಅವನು ಪ್ಲೀಸ್ ನಿಮಗೆ ಗೊತ್ತಿದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಮ ನಾನು ರಾಮ ಹೇಳ್ತಾ ಇದ್ದೀನಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಹೇಳಿ ಶಬರಿ ಬನತ ಸಾರಿ ಎರವೇ ಎರವೇ ಗಿರಿ ಮನವೇ ಪೇಳಿರಿ ಹೇಳಿರಿ ನಾ ಎರವೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೇಳಿ ದೊರೆವಳೆ ದೊರೆಯಳೆ ಎರಡು ಕುತ್ರ ಹೇಳ್ಬಿಡಿ ದೊರೆಯುತ್ತಾಳೆ ಅಂದರೆ ಮುಂದೆ ಹೋಗ್ತೀನಿ ಸಿಗಲ್ಲ ಅಂದರೆ ಹಿಂದಕ್ಕೆ ಹೋಗ್ತೀನಿ ದೊರೆವಳೆ ದೊರೆಯಳೆ ಎರಡಿದೆ ನೋಡಲ್ಲಿ ಸಿಗ್ತಾಳ ಸಿಗೋದಿಲ್ವಾ ಅವಳ ನೆಲೆ ಯಾರು ಅರಿಯಿರಿ ಅವಳು ಎಲ್ಲಿದ್ದಾಳೆ ಆ ಒಂದು ಜಾಗ ನಿಮ್ಗೆ ಗೊತ್ತಾ ಪೇಳಿ ಎನ್ನ ಅರಸಿ ದೊರೆಯಳೆ ದೊರೆಯಳೆ ನನ್ನ ಅರಸಿ ಅರಸ ಅರಸಿ ನನ್ನ ಹೆಂಡತಿ ನನ್ನ ಪತ್ನಿ ನಾನು ರಾಜ ಅರಸ ಆದಮೇಲೆ ಅವಳು ಅರಸಿ ಸಿಗ್ತಾಳ ಈ ಬೇಗೆ ಕೆಡದಲ್ಲ ಈ ಬೇಗೆ ಅಂದರೆ ಬೆಂಕಿ ಇದು ಏನೋ ಒಂಥರ ಉಷ್ಣಾಂಶ ಧಗೆ ಇರ್ತಕ್ಕಂಥದ್ದು ಈ ಬೇಗೆ ಕೆಡದಲ್ಲ ನನ್ನ ಎದೆಯ ಬಿಡದಲ್ಲ ಬೆಂಕಿ ಈ ಅವನ ಸುತ್ತಮುತ್ತ ಇರತಕ್ಕಂಥದ್ದೆಲ್ಲ ಒಂಥರ ಬೆಂಕಿಯ ವಾತಾವರಣ ಯಾಕಂದರೆ ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ ಅಂದರೆ ಕಳ್ಕೊಂಡಿದ್ದಂದರೆ ಅವಳು ಮಿಸ್ ಆಗಿದ್ದಾಳೆ ಅವನು ರಾವಣ ಕರ್ಕೊಂಡೋಗಿದ್ದಾನೆ ಅವಳು ಇಲ್ಲದೆ ಇರ್ತಕ್ಕಂಥ ತನ್ನ ಏಕಾಂಗಿತನ ಬೆಂಕಿ ಥರ ಕಾಣಿಸ್ತಾ ಇದೆ ನನ್ನ ಎದೆಯ ಬಿಡದಲ್ಲ ಎದೆ ಪೂರ್ತಿ ಅವನಿಗೆ ಬೆಂಕಿ ಉರಿತಾ ಇದೆ ನೋಡೋ ನನಗೆ ತುಂಬ ಕೋಪ ಬಂದಿದೆ ನನ್ನ ಎದೆಯಲ್ಲಿ ಬೆಂಕಿ ಉರಿತಾ ಇದೆ ಆ ನೀರು ಹಾಕು ಆರಿಸ್ಬಿಡ್ತೀನಿ ಹಾಗೆಲ್ಲ ಆಗೋದಿಲ್ಲ ಅದು ಹೆಂಗೆ ಗೊತ್ತಾ ಅವನಿಗವನೇ ಕೂಲ್ ಆಗಬೇಕು ಓ ಕೂಲ್ ಕೂಲ್ ಅಂತೇಳಿ ಅವನಿಗವನೇ ಕೂಲ್ ಆಗಬೇಕು ಅಲ್ಲೇನಾಗುತ್ತೆ ಬೆಂಕಿ ಉರಿತಾ ಇದೆ ಕೋಪ ಅಂತ ಅಂದರೆ ಅವನಿಗೆ ತುಂಬ ಬೇಸರ ಇದೆ ಛೇ ಅವತ್ತು ನಾನು ಹೋಗಿಲ್ಲ ಅಂದಿದ್ರೆ ಆ ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗಿಲ್ಲ ಅಂದರೆ ನನ್ನ ಸೀತೆಯನ್ನು ನಾನು ಕಳ್ಕೊತಾ ಇರಲಿಲ್ವಲ್ಲ ನಂದಲ್ವ ತಪ್ಪು ಇದು ಅಂತೇಳಿ ಅವನಿಗವನೇ ಅನ್ಕೊತಾ ಇದ್ದಾನೆ ನನ್ನ ಎದೆಯ ಬಿಡದಲ್ಲ ಈ ಜಗವ ಸುಡದಲ್ಲ ಆ ಡೈಲಾಗ್ ನೋಡು ಹಾ 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 ನೀವಾದರೆ ಹಾ 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 ಅಂತೀರ ಹಂಗಲ್ಲ ಹಾ ಅಂದರೆ ಆ ಫೀಲಿಂಗ್ ಹೆಂಗೆ ಗೊತ್ತಾ ಛೇ ನನ್ನಿಂದನೇ ಆಯ್ತಲ್ಲ ಇದು ಅಂತೇಳಿ ಇಲ್ಲಿ ಒಂದು ಇದು ಮಾಡ್ತಾ ಇದ್ದಾನೆ ಲಕ್ಷ್ಮಣ ಡೈಲಾಗು ತಾಳಿಕೋ ಅಣ್ಣ ತಾಳಿಕೋ ಅಣ್ಣ ತಾಳ್ಮೆ ಇದ್ದೀರ ಅಣ್ಣ ಅಣ್ಣ ಸಮಾಧಾನ ಯಾರನ್ನು ಸತ್ತಾಗ ನಾವೇನು ಮಾಡ್ತೀರಿ ಅಳು ಅಳು ಇನ್ನೂ ಅಳು ಇನ್ನೂ ಅಳು ಸಾಯಿ ಸತ್ತಿರೋ ಸತ್ತ ನೀನು ಸಾಯಿ ಅನ್ನೋದಿಲ್ಲ ಇವತ್ತು ಅವನು ನಾಳೆ ನಾವು ಪ್ಲೀಸ್ ದುಃಖ ತಡ್ಕೊ ಆ ದೇವ್ರು ನಿಮಗೆ ನಿನ್ನ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ನಿನಗೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತಾರೆ ಅಳು ಅಳು ಚೆನ್ನಾಗಳು ಅಳು ಅಳ್ತನೀರು ಅಳ್ತನೀರು ಅಂದರೆ ಏನಕ್ಕೆ ಬಂತ ನೀನು ಸಮಾಧಾನ ಮಾಡೋಕ್ಕೊಂದು ಶಕ್ತಿ ಇಲ್ವಾ ಅಂತ ಲಕ್ಷ್ಮಣ ಹೇಳ್ತಾ ಇದ್ದಾನೆ ತಾಳಿಕೋ ಅಣ್ಣ ತಾಳಿಕೋ ಅಣ್ಣ ಅಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಣ್ಣ ಸೂರ್ಯನೇ ತೇಜಗೆಡೆ ತೇಜಕ್ಕೆ ಎಡೆಯಾರು ಸೂರ್ಯ ಬೆಳಕು ಕೊಡುವ ಸೂರ್ಯನೇ ಭಯಪಟ್ಟರೆ ಬೆಳಕನ್ನು ಯಾರು ಕೊಡ್ತಾರೆ ನಮಗೆ ಸೂರ್ಯನೇ ತೇಜಕ್ಕೆಡೆ ತೇಜ ಅಂದರೆ ಹೊಳಪು ಶೈನಿಂಗು ಅಥವಾ ಬೆಳಕು ಪ್ರಜ್ವಲಿಸೋದು ಅವನೇ ಭಯಪಟ್ಟರೆ ನಾನು ಕೊಡೋದಿಲ್ಲ ಅಂದರೆ ಮತ್ತೆ ಭೂಮಿಗೆ ಯಾರು ಬೆಳಕು ಕೊಡ್ತಾರೆ ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆ ಎಡೆಯಾರು ರಾಮ ಧೈರ್ಯಕ್ಕೆ ಹೆಸರುವಾಸಿ ರಾಮ ಸ್ಥೈರ್ಯಕ್ಕೆ ಹೆಸರುವಾಸಿ ಅವನೇ ನಮಗೆಲ್ಲ ಇದು ಏನೋ ಭಯಪಡಬೇಡಿ ನಾನು ಇದ್ದೀನಿ ಅಂತ ಹೇಳಿ ಅವನು ಶಕ್ತಿ ಅವನು ರಾಮನೇ ಒಂದು ಶಕ್ತಿ ಅವನೇ ತಲೆ ಮೇಲೆ ಕೈತ್ಕೊಂಡು ಹೋಯ್ತಲ್ಲಪ್ಪೋ ಅಂತಂದರೆ ನಮಗೆಲ್ಲ ಯಾರು ಧೈರ್ಯ ಹೇಳೋರು ನೀನೇ ಹೆಡ್ಡು ಕ್ಯಾಪ್ಟನ್ನೇ ಸೊರಗೋದ್ರೆ ಪ್ಲೇಯರ್ಸ್ ಎಲ್ಲ ಏನು ಮಾಡ್ತಾರೆ ಪ್ಲೀಸ್ ಅಳಬೇಡ ಸಮಾಧಾನ ಮಾಡ್ಕೊ ಲಕ್ಷ ಸೀತೆ ಹೋಗಿರ್ತಕ್ಕಂತಹ ದುಃಖ ನಿನಗೆಷ್ಟಿದೆಯೋ ನನಗೂ ಅಷ್ಟಿದೆ ಯಾಕೆ ಗೊತ್ತಾ ನನ್ನ ಅತ್ತಿಗೆ ಅವಳು ಹೋಗ್ತೀಯೋ ಇಲ್ಲೋ ಅಂತ ನನ್ನ ಬೈದ್ಲು ನಾನು ಅವತ್ತು ಬಿಟ್ಟು ಬಂದೆ ಅವಳನ್ನು ನಾನು ಬಂದುಬಿಟ್ಟೆ ಕಾಡಿನೊಳಗಡೆ ಇಲ್ಲಾಂದರೆ ನಾನು ಅವತ್ತು ಕಾಪಾಡ್ತಾ ಇದ್ದೆ ಅವಳನ್ನು ಅಂತ ಹೇಳ್ತಾ ಇದ್ದೀನಿ ರಾಮ ಸ್ಥೈರ್ಯವಂತೂ ಎಲ್ಲಿದೆಯೋ ಸ್ಥೈರ್ಯ ಎಲ್ಲಿದೆ ಸಮಾಧಾನ ಅವಳ ನೆನಪಿನ ಸೆಳೆತಕ್ಕೆ ಎನ್ನ ಆತ್ಮ ಸಿಕ್ಕೋಗಿದೆ ಕಣೋ ಅವಳ ನೆನಪಿನ ಸೆಳೆತ ಸೆಳೆತ ಅಂದರೆ ಏನೋ ಒಂಥರ ಈಗ ಹೀಗೆ ನೆನಪು ಆ ನೆನಪಿಗೆ ಈ ಮೀನು ಹಾಕಿ ಗಾಳ ಹಾಕಿ ಮೀನು ಎಳೆದಾಗ ಮೀನು ಬಂದು ಒದ್ದಾಡುತ್ತಲ್ವ ಮೀನು ಹೆಂಗೆ ಒದ್ದಾಡುತ್ತೆ ಆಚೆ ಬಂದಾಗ ಈಚೆ ಬಂದಿದ ತಕ್ಷಣ ಅವಾ ಬಂದಿದ್ದೀನಿ ಸಾರು ಮಾಡ್ಕೊಂಡು ತಿನ್ನೋ ಅನ್ನೋದಿಲ್ಲ ಅಯ್ಯೋ ಪಾಪಿ ನನ್ನನ್ನೇನು ಮಾಡಿದೆಯೋ ಹಿಡಿದ್ಬಿಟ್ಟಿಯಲ್ಲೋ ಬಲೆಯಲ್ಲಿ ಅಂತ ಹೆಂಗೆ ಅನ್ನುತ್ತೆ ಅದು ಥರ ರಾಮನ ಮನಸ್ಸು ಅಯ್ಯೋ ಪಾಪಿ ಅವತ್ತು ರಾ ನೀನು ಹೋಗಿದ್ದರಿಂದ ರಾ ಸೀತೆ ನಿನ್ನಿಂದ ದೂರ ಆದ್ಲಲ್ಲ ಅಂತೇಳಿ ಆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅವಳ ನೆನಪಿನ ಸೆಳೆತಕ್ಕೆ ಎನ್ನ ಆತ್ಮ ಸಿಲ್ಕೆ ಎನ್ನ ಬಗೆಗೆ ಅನಿವಾರ್ಯವೀ ಶೋಕದ ಉಲ್ಕೆ ನೋಡಿ ರೂಪಕಲಂಕಾರ ಅದು ಮಾರ್ಕ್ ಮಾಡಿದ್ದು ಶೋಕದ ಉಲ್ಕೆ ಶೋಕ ಬೇರೆ ಅಲ್ಲ ಉಲ್ಕೆಗಳು ಅಂತಾರೆ ಬೆಂಕಿಯ ಉಂಡೆಗಳು ಉಲ್ಕೆಗಳು ಶೋಕ ಅಂದರೆ ದುಃಖ ಎಸ್ ನನಗೆ ಕರೆಕ್ಟ್ ಆಗಬೇಕಾಗಿದ್ದೆ ಇದು ನನಗೆ ಅನಿವಾರ್ಯ ಇದು ನಾನು ಮಾಡಿದ ತಪ್ಪಿಗೆ ನನಗೆ ಮಾಡಿದ್ದನ್ನು ಮಹಾರಾಯ ನನಗೆ ಇದು ಪನಿಷ್ಮೆಂಟ್ ನನಗೆ ಸಿಗ್ತಾ ಇದೆ ಶೋಕದ ಉಲ್ಕೆ ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಈಗ ನೋಡ್ತಾನೆ ಹೀಗೆ ಲಕ್ಷ್ಮಣ ಅಲ್ಲೋಡು ಯಾರು ತಪಸ್ವಿಗಳ ಬೀಡು ತಾಪಸರ ಬೀಡು ಅಂದರೆ ತಪಸ್ವಿಗಳ ಬೀಡು
ಗೊತ್ತಾಗುತ್ತೆ ಆ ಕುಟೀರಗಳು ಆ ಪ್ರಕೃತಿ ಆ ಪ್ರಾಣಿಗಳು ಜಲಪಾತ ನದಿ ಹರಿಯುವ ಸೌಂಡ್ ಅದೆಲ್ಲ ಗೊತ್ತಾಗುತ್ತೆ ಇದ ನೋಡಿ ಮರು ಕೊಳಿಸಿತು ಯನಗವಳ ಪಾಡು ಅದು ನೋಡ್ತಿದ್ರೆ ಸೀತೆ ಏನೇ ಸೀತೆ ಜ್ಞಾಪಕ ಬರ್ತಾ ಇದೆ ಅಂತ ಇದನ್ ರಾಮ ಯಾಕೆ ಅಂದ್ರೆ ಚಿತ್ರಕೂಟ ಅನ್ನ ಪರ್ವತದಲ್ಲಿ ಇವರಿದ್ರು ಅವತ್ತು ಆ ದಶರಥ ಕಾಡಿಂದ ಅಯೋಧ್ಯೆಯಿಂದ ಕಾಡಿಗೆ ಕಳಿಸ್ತಾನಲ್ಲ ಆಗ ಆಟ ಅಲ್ಲೇ ಅದೇ ಜಾಗದಲ್ಲಿ ಸೀತೆ ಅಪಹರಣ ಆಗಿದ್ದು ಅಲ್ಲೂ ಕೂಡ ಆಶ್ರಮಗಳು ಒಂದೇ ತರ ಇತ್ತು ಸ್ಕೂಲ್ ಈ ಸ್ಕೂಲ್ ಅಲ್ಲಿ ಪಾಠ ಮಾಡಿದ್ರು ಒಂದೇ ಫೀಲು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಹೋದ್ರೆ ಯಾಕೆ ಸ್ವಲ್ಪ ಬಿಲ್ಡಿಂಗ್ ಅದೇ ಸ್ವಲ್ಪ ಚೇಂಜ್ ಇರುತ್ತೆ ಬಿಟ್ರೆ ಬೋರ್ಡು ಬೆಂಚು ಆಮೇಲೆ ಈ ತರ ಚೇರು ಫ್ಯಾನು ಲೈಟು ಇವೆಲ್ಲ ಅದೇ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು ಚಿತ್ರಕೂಟನೂ ನನಗೆ ಜ್ಞಾಪಕ ಬರ್ತಾ ಇದೆಯಲ್ಲ ಅದು ಋಷಿ ಆಶ್ರಮನೇ ಅಥವಾ ಆಶ್ರಮ ಅದು ನನಗೆ ಇದೇ ಥರ ಜ್ಞಾಪಕ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ರಾಮ ನೆಕ್ಸ್ಟ್ ನೋಡಿ ಚಿತ್ರದಲ್ಲಿ ನೋಡಿ ಹಾಗೆ ಗೊತ್ತಾಗುತ್ತೆ ನಿಮಗೆ ಲಕ್ಷ್ಮಣ ಅಹುದುದಿಟ ಚಿತ್ರಕೂಟವೇ ಮನಕ್ಕೆ ಬರ್ತಾ ಇದೆ ಎಸ್ ನಿಜ ಚಿತ್ರಕೂಟ ಯಾವುದು ಉತ್ತರ ಭಾರತದ ಪಯೋಷ್ಣಿ ನದಿಯ ದಡದಲ್ಲಿದೆ ರಾಮ ಲಕ್ಷ್ಮಣರು ಇಲ್ಲಿ ಸೀತೆ ಜೊತೆ ವಾಸ ಇರ್ತಾರೆ ಆ ಚಿತ್ರಕೂಟವೇ ನನಗೂ ನೆನಪು ಬರ್ತಾ ಇದೆ ಜೊತೆಯೊಳಗೆ ಅತ್ತಿಗೆ ಇದ್ದ ಬಗೆ ಎಂತಹುದು ಎಸ್ ಒಂದೇ ಒಂದು ಚೇಂಜ್ ಏನು ಗೊತ್ತಾ ಇಲ್ಲಿ ಪೇಂಟ್ ಬ್ಲೂ ಕಲರ್ ಹೊಡೆದಿದ್ದಾರೆ ಈ ಗೋಡೆಗೆ ಪಕ್ಕದ ಸ್ಕೂಲ್ಗೆ ಹೋದರೆ ರೆಡ್ ಕಲರ್ ಪೇಂಟ್ ಮಾಡಿರ್ತಾರೆ ಅಷ್ಟೇ ಅಂದರೆ ಏನು ಅಲ್ಲಿ ರಾಮ ಸೀತೆ ಲಕ್ಷ್ಮಣ ಮೂರು ಜನ ಇದ್ರಿ ನಾವು ಇಲ್ಲಿ ನಾನು ಮತ್ತು ನೀನು ಮಾತ್ರ ಇದ್ದೀಯ ಸೀತೆ ಎಲ್ಲಿದ್ದಾಳೆ ಗೊತ್ತಿಲ್ಲ ಪಾಪಿನ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ ನಾನು ಪಾಪಿ ನಾನು ಅವತ್ತು ಅವಳನ್ನು ಒಂಟಿಯಾಗೆ ಬಿಟ್ಟ ಫಸ್ಟು ರಾಮ ಹೋಗ್ತಾನೆ ಜಿಂಕೆ ಇಟ್ಕೊಂಬರೋಕ್ಕೆ ರಾಮ ಬರೋದಿಲ್ಲ ಓ ರಾಮ ಓ ಲಕ್ಷ್ಮಣ ಓ ಸೀತೆ ಅಂತ ಸೌಂಡ್ ಬರುತ್ತೆ ಸೀತೆ ಏನು ಮಾಡ್ತಾಳೆ ರಾಮ ನಿಮ್ಮ ಅಣ್ಣನಿಗೆ ಏನೋ ಆಗಿದೆ ಹೋಗಪ್ಪ ಅಂದಾಗ ಇಲ್ಲ ಹೋಗೋದಿಲ್ಲ ಅಂತಾನೆ ಅವಳು ಬೈತಾಳೆ ಹಾಗಾಗಿ ಲಕ್ಷ್ಮಣಗಿರಿಯಲ್ಲಿ ಆಚೆ ಬರ್ತಾನೆ ಅವಳು ಒಬ್ಬಳನ್ನೇ ಒಂಟಿಯಾಗಿ ಬಿಟ್ಟು ಬರ್ತಾನೆ ಹಾಗಾಗಿ ಅದರಿಂದನೇ ಆ ಸೀತಾಪಹರಣ ಆಗಿರೋದಕ್ಕೆ ಕಾರಣ ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ ನನ್ನ ಅಹಂಕೃತಿಗೆ ನಾನು ಮೊದಲನೇ ಆದ್ಯತೆ ಕೊಟ್ಟೆ ನಾನು ಅವತ್ತು ಇಲ್ಲ ಆತಿಗೆ ನೀನು ಕಪಾಳಕ್ಕೆ ಕೊಡಿ ನೀನು ನನ್ನನ್ನು ಬೈ ಚಿ ತೂ ಅನ್ನು ರಾಮ ಬಂದ ಕಂಪ್ಲೇಂಟ್ ಹೇಳು ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದರೆ ರಾಮಾಯಣವೇ ಆಗ್ತಾಯಿರಲಿಲ್ಲ ಅವತ್ತು ಅವನು ತನ್ನ ಮನಸ್ಸು ಆ ರೀತಿ ಬದಲಾವಣೆ ಆದಾಗ ಅಥವಾ ತನ್ನ ಅಹಂಕೃತಿ ಅಂತಾರೆ ಅದನ್ನು ತನ್ನ ಮಾತಿಗೆ ಜಾಸ್ತಿ ಇದನ್ನು ಅವಕಾಶವನ್ನು ಮಾಡಿಕೊಟ್ಟ ಆ ಥರ ರಾಮ ಮರುಗದಿರು ತಮ್ಮಯ್ಯ ಆದದ್ದಾಯಿತು ಯಾಕೋ ಯೋಚನೆ ಮಾಡ್ತೇನೆ ನೋಡು ಇವನೊಂದ್ಸಲ ಅವನು ಸಮಾಧಾನ ಮಾಡ್ತಾ ಇದ್ದಾನೆ ರಾಮ ಸುಮ್ಮನೆ ಇರು ಅಂತ ಇವನು ಅವನ ಭುಜ ಇಟ್ಕೊಂಡು ತಲೆಯ ಸೌರ್ತಾ ಇದ್ದಾನೆ ಆಗಿದ್ದಾಯಿತು ಮತ್ತೆ ನೀನು ಮರುಗಬೇಡ ದುಃಖ ಪಡಬೇಡ ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು ಏಯ್ ನಿಮ್ದೆಲ್ಲ ತಪ್ಪದು ಆ ದೈವ ನಿಮ್ಮನ್ನು ಮರುಳು ಮಾಡೋದು ಅಂತಾರೆ ನೀವು ಯಾವ್ದನ್ನು ಸೈಕಿಯಷ್ಟ ಹತ್ರ ಹೋದಾಗ ಇಲ್ಲೋಡು ಇಲ್ಲೇ ನೋಡು ಇಲ್ಲೇ ನೋಡು ಕೈ ಕಾಣಿಸ್ತಾ ಇದೆಯಾ ನೋಡು ನೋಡು ನೀನು ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಸತ್ತೋಗ್ತಾ ಇದೆ ಅಂತಲ್ಲ ನಿನ್ನ ಚಿಕ್ಕ ವಯಸ್ಸಿಗೆ ಹೋಗ್ತಾ ಇದೆಯಾ ಇಲ್ಲೇ ನೋಡು ಇಲ್ಲೇ ನೋಡು ಇಲ್ಲೇ ನೋಡು ಅಂತ ಅವನೇ ಕಣ್ಣನ್ನು ಹಿಂಗೆ ಮಾಡಿ ಹಂಗೆ ಮಲಗಿಸ್ಬಿಡ್ತಾನೆ ಅವನು ಅಂದರೆ ಹಿಂದಿನ ಜನ್ಮಕ್ಕೆ ಹೋದಂಗೆ ಅಥವಾ ದೈವ ಮರುಳು ಮಾಡೋದು ಅಂತಾರೆ ಅದನ್ನು ಅಂದರೆ ನಿಮ್ಮನ್ನು ಆ ಟೈಮಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ಹಾಗೆ ನಿಂತ್ಬಿಡೋದು ಅಂತ ಹೇಳಿ ಫಿಲಮಲ್ಲೆಲ್ಲ ನೋಡಿದಿರಿ ಇದು ಮರುಗದಿರು ತಮ್ಮಯ್ಯ ಆದದ್ದಾಯಿತು ನಿಮ್ಮ ನಿಂತ ಆ ದೈವ ಮರುಳು ಮಾಡಿತ್ತು ಧನು ಪೇಳ್ದ ದಾರಿಯೊಳು ನಾವು ಬಂದಿದ್ದೇವೆ ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಅದು ಧನು ಹೇಳಿದ್ನಲ್ವಾ ಲೊಕೇಶನ್ ಕೊಟ್ಟನಲ್ವಾ ಲೈಟ್ ರೈಟು ಲೆಫ್ಟ್ 5 ಕಿಲೋಮೀಟರ್ ಅಂತ ರೈಟ್ ವೇಲಿ ಇದ್ದೀರಾ ನಾವು ಅದೇ ರಸ್ತೆಯಲ್ಲಿ ಬಂದಿದ್ದೀರಾ ಅಥವಾ ಚೇಂಜ್ ಆಗಿದೆಯಾ ನೋಡು ಒಂದ್ಸಲ ಚೆಕ್ ಮಾಡು ಲೊಕೇಶನ್ ಆನ್ ಮಾಡು ಅಂದ ಧನು ಪೇಳ್ದ ದಾರಿಯೊಳೆ ನಾವು ಬಂದಿದ್ದೇವೆ ಶಮಣಿ ಆಶ್ರಮವೂ ಇದ್ದಾವೆ ಶಮಣಿ ಅಂದರೆ ತಪಸ್ವಿ ತಪಸ್ವಿಗಳ ಆಶ್ರಮ ಇದೇನಾ ಆ ಕುಟೀರ ಇದೆ ನೀರು ಹರಿತಾ ಇದೆ ಜಿಂಕೆ ಇದೆ ನವಿಲಿದೆ ಗಿಳಿ ಇದೆ ಪ್ರಾಣಿ ಪಕ್ಷಿಗಳಿದ್ದಾವೆ ಹುಲ್ಲಿದೆ ಕುಟೀರ ಇದೆ ಯಜ್ಞ ಮಾಡಿರ್ತಕ್ಕಂಥ ಕುಂಡಗಳು ಯಜ್ಞಕುಂಡಗಳೆಲ್ಲ ಇದ್ದಾವೆ ಆದರೆ ತಪಸ್ವಿಗಳ ಆಶ್ರಮ ಇದೆಯೇನಾ ಅಂತ ಕೇಳ್ದ ಅಗೋ ಲಕ್ಷ್ಮಣ ಅತ್ತ ಆವುದಿ ಮರುಳು ಅಲ್ಲೋಡು 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 ಆ ಕಡೆ ನೋಡು ಅಲ್ಲಿ ಯಾವುದೋ ಒಂದು ಒಂದು ಏನಂತಾರೆ ಅದನ್ನು ಆಕೃತಿ ಅಟ್ರ್ಯಾಕ್ಷನ್ ಇರ್ತಕ್ಕಂಥದ್ದು ಅಥವಾ ಒಂದು ಆಕೃತಿ ನಮ್ಮ ಕಡೆನೇ ಬರ್ತಾ ಇದೆ ಅವಳು ಬರೋದು ಹೆಂಗೆ ಬರ್ತಾ ಅಷ್ಟೇ ವಯಸ್ಸಾಗಿದೆ ಜಟಿಲ ಕಬರಿ ಸ್ಕಿನ್ನೆಲ್ಲ ಹಿಂಗಾಗಿದೆ ಆಮೇಲೆ ಸೀರೆ ಹಳೇ ಸೀರೆ ಮತ್ತು ತಪಸ್ವಿ ಥರ ಕಾಣಿಸ್ತಾ ಇದ್ದಾಳೆ ಮೇಯ್ನು ಬುದ್ಧಿಹೀನಳಂತೆ ಕಾಣಿಸ್ತಾ ಇದ್ದಾಳೆ ಅವಳಿಗೆ ಬರ್ತಾ ಇದ್ರೆ ನಾವು ಒಂದು ಕ್ಷಣ ಏನು ಮಾಡ್ತೀವಿ ಗೊತ್ತಾ ಯಾವುದು ಏನು ಯಾರು ಯಾರಿದು ಅಂತ ನೋಡ್ತೀನಿ ಓಡೋಗಿ ಗೊತ್ತಾಗುತ್ತಲ್ಲ ಅದು ಆ ಥರ ನಮ್ಮಡೆಗೆ ಬರುತ್ತಿದ್ದು ಏನಿದ್ದರ ಹುರುಳು ಯಾಕೋ ನಮ್ಮ ಕಡೆ ಬರ್ತಾ ಇದೆಯಲ್ಲ ಆ ಒಂದು ಇದು ಏನೋ ಒಂದು ವ್ಯಕ್ತಿನೋ ಅಥವಾ ಒಂದು ಆಕೃತಿನೋ ಒಂದು ಅಟ್ರಾಕ್ಷನೋ ಏನಿದು ಅದರ ಹುರುಳು ಏನು ನೋಡು ಲಕ್ಷ್ಮಣ ಮರೆಗೆ ಬಾ ಅಣ್ಣಯ್ಯ ಪರೀಕ್ಷಿಸುವ ಮುನ್ನ ಏ ಹೋಗ್ಬಿಡು ಹೋಗ್ಬಿಡು ಹೋಗ್ಬಿಡ ಅದೇನೋ ಗೊತ್ತಿಲ್ಲ ಅದು ಅಗೋಚರ ಶಕ್ತಿನೋ ಗೋಚರ ಶಕ್ತಿನೋ ಒಂದು ಗೊತ್ತಿಲ್ಲ ನೀನು ಯಾವುದಕ್ಕೂ ಸೈಡ್ಗೆ ಬಾ ಒಂದ್ಸಲ ಏನು ಮಾಡೋಣ ಟೆಸ್ಟ್ ಮಾಡೋಣ ಪರೀಕ್ಷಿಸು ದೇವರಾಜ
ಹೇಳು ಪರೀಕ್ಷಿಸು 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 ತತ್ಸಮ ತದ್ಭವ ಇದಿರುಗಳೇ ನಾನಿದ್ದು ನಾವಿದನೋ ಏನಹುದೋ ಬನ್ನ ಅದು ಹತ್ರ ಬಂದಮೇಲೆ ಗೊತ್ತಾಗುತ್ತೆ ನಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನದು ಅಂತೇಳಿ ದೂರದಿಂದ ಗೊತ್ತಾಗ್ತಲ್ಲ ಇನ್ನು ಸ್ವಲ್ಪ ಹತ್ರಕ್ಕೆ ಬರಲಿ ಅಂತ ಹೇಳ್ದ ಮರೆಯಳು ಮರೆಯಳು ಇರುವರು ಅಂದರೆ ಹೊರಗ ಸೈಡ್ನಲ್ಲಿ ಇರ್ತಾರೆ ಶಬರಿ ತಳಿರು ಹೂ ಹಣ್ಣು ಹಂಪಲು ಮಾರ್ಕ್ ಮಾಡಿ ತಳಿರು ಎಲೆಗಳು ಹೂ ಫ್ಲವರು ಹಣ್ಣು ಫ್ರೂಟ್ಸು ಹಣ್ಣು ಹಂಪಲು ಜೋಡಿ ಪದ ತಲೆ ಕಂಕುಳ ಕೈಯಲ್ಲಿ ಕೊಂಡು ಬರುವಳು ನೋಡು ಎಷ್ಟು ತಂದಿದ್ದಾಳೆ ಅಂದರೆ ನಾಲ್ಕು ಐಟಮು ತಳಿರು ಹೂ ಹಣ್ಣು ಹಂಪಲು ಮೂರು ಅಂದ್ಕೊಳ್ಳಿ ತಲೆ ಮೇಲೆ ಇಟ್ಕೊಂಡಿದ್ದಾಳೆ ಮತ್ತು ಬಿಂದಿಗೆಯನ್ನು ಇಟ್ಕೊತಾ ಇದ್ರು ಅಥವಾ ಮಗುವನ್ನು ಎತ್ಕೊತಾ ಇದ್ರು ಈಗೆಲ್ಲ ಗೊತ್ತಾಗಿಲ್ಲ ನಿಮ್ಮ ತಾಯಿಯಂದ್ರೆ ಕೇಳಿದ್ರೆ ನಿಮ್ಮನ್ನು ಹೇಗೆ ಎತ್ಕೊತಾರೆ ಅಂತ ತಂದೆ ಆದವನು ಭುಜದ ಮೇಲೆ ಇಟ್ಕೊತಾ ಇದ್ದ ತಾಯಿ ಆದವಳು ತನ್ನ ಕಂಕುಳಲ್ಲಿ ಎತ್ಕೊಂಡು ಊರೆಲ್ಲ ಸುತ್ತಿಸ್ತಾಳೆ ಇದು ಶಬರಿ ಕೂಡ ತಲೆ ಮೇಲೆ ಎಲೆಯನ್ನು ಹೂವನ್ನು ಇಟ್ಕೊಂಡಿದ್ದಾಳೆ ಇಲ್ಲಿ ಫ್ರೂಟ್ಸ್ ಬುಟ್ಟಿಯನ್ನು ಇಟ್ಕೊಂಡಿದ್ದಾರೆ ಯಾವ್ಯಾವ ಫ್ರೂಟ್ಸ್ ಇದ್ದಾವೆ ಹೇಳ್ರು ಹಾಂ 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 ನೋಡು ನೋಡು ಅವಳು ಪಾಪ ಎಷ್ಟು ಕೆ ಜಿ ತಂದಿದೆ ಹೇಳಿ ಗೊತ್ತಿಲ್ಲ ತಾನು ಕುತ್ಕೊಂಡು ತಿನ್ನೋಕ್ಕಲ್ಲ ಕಣೋ ಮಾರಕ್ಕಲ್ಲ ಅದನ್ನು ರಾಮನಿಗೋಸ್ಕರ ತಂದಿಟ್ಟಿದ್ದಾಳೆ ಏನೋ ಶಬರಿ ಏನನ್ನ ತಳಿರು ಹೂ ಹಣ್ಣು ಹಂಪಲು ಇದು ಒಂದು ದ್ವಂದ್ವ ಸಮಾಸ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಸಮಾಸ ಅದು ತಳಿರುಗಳು ಪ್ಲಸ್ ಹೂವುಗಳು ಪ್ಲಸ್ ಹಣ್ಣುಗಳು ಪ್ಲಸ್ ಹಂಪಲುಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲದಕ್ಕೂ ಸಮಾನವಾದ ಪ್ರಾಧಾನ್ಯತೆ ಇದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀರಿ ತಳಿರು ಹೂ ಹಣ್ಣು ಹಂಪಲು ಓಕೆ ಶಬರಿ ಈಗ ಆಡ್ತಾಳೆ ನೋಡ್ಕೊಳ್ಳಿ ರಾಮ ಬಾರದೆ ನನಗೇನೂ ತೋರದೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳು ಅವಳು ಇದು ಹಾಡಿದು ಹೇಳಿ ಒಂದ್ಸಲಿ ರಾಮ ಬಾರದೆ ನನಗೇನೂ ತೋರದೆ ಹಾಡ್ತಾರ ಬರಬೇಕು ಇಲ್ಲಾಂದರೆ ಅದು ಮಜಾನೇ ಇರೋದಿಲ್ಲ ರಾಮ ನೀನು ಬಂದರೆ ಮಾತ್ರ ನನಗೇನಾದ್ರು ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ ಹೊರತು ನೀನು ಬಂದಿಲ್ಲ ಅಂದರೆ ನನಗೆ ದಿಕ್ಕೇ ತೋಚೋದಿಲ್ಲ ಯಾವತ್ತು ಬರ್ತೀಯ ರಾಮ ನೀನು ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ ರಾಮ ಬಾರದೆ ನನಗೇನೂ ತೋರದೆ ಅವ ಸವಿದಲ್ಲದ ಸವಿಯಾಗದ ಈ ಕಡು ಸವಿ ಹಣ್ಣುಗಳನ್ನು ಹೇಗೈವೆಂ ಅವನು ಬರಬೇಕು ಅವನ ರುಚಿ ನೋಡಬೇಕು ಯಾವುದು ದೇವರಾಜ ಯಾವ್ದು ಹೇಳ ಆಗ ಮಾತ್ರ ಅದು ಟೇಸ್ಟು ಗಿಳಿ ಕಚ್ಚಿರೋ ಹಣ್ಣಂತ ಗೊತ್ತಾ ನಿಮಗೆ ಮರದಲ್ಲಿ ಹತ್ತಿ ನಾವು ಗಿಳಿ ಕಚ್ಚಿರೋ ಹಣ್ಣಂದರೆ ಪಟಕ್ ಅಂತ ಕಿತ್ಕೊಂಡು ಲಬಕ್ಕಂತ ಬಾಯಲ್ಲಿ ಹಾಕ್ಕೊತಾ ಇದ್ರಿ ನೀವು ಈ ಹೆಣ್ಮಕ್ಳು ಅಯ್ಯೋ ಗಿಳಿ ಕಚ್ಚಿಬಿಟ್ಟಿದೆ ಅದು ಬೇಡ ಬೇಡ ಆ ಹಣ್ಣು ಅಂತಾರೆ ತುಂಬ ಟೇಸ್ಟ್ ಜಾಸ್ತಿ ಅಂತ ಮಾತು ಗಿಳಿ ಆ ಊಟ ಅದನ್ನು ತಿಂದಿರುತ್ತಲ್ಲ ಅದನ್ನು ಲಬಕ್ಕಂತ ಬಾಯಲ್ಲಿ ಹಾಕ್ಕೊತಾ ಇದ್ರು ಅವಾಗೆಲ್ಲ ಇವಳು ಹೇಳ್ತಾ ಇದ್ದಾಳೆ ಏ ಆಪಲ್ ಏ ಮ್ಯಾಂಗೋ ಏ ಬನಾನಾ ಅವನು ಬಂದು ಟೇಸ್ಟ್ ಮಾಡಿದ್ರೆ ಮಾತ್ರ ನಿನಗೆ ಸಾರ್ಥಕತೆ ಬರುತ್ತೆ ಹಣ್ಣಿಗೆ ಇಲ್ಲಾಂತಂದರೆ ಕಡು ಸವಿ ಅಂದ್ರೆ ಏನು ಗೊತ್ತಾ ರುಚಿ ಅತಿಯಾದ ರುಚಿ ಈಗೆಲ್ಲ ಏನಾಗ್ತಾರೆ ರಾಸಾಯನಿಕ ಸಿಂಪಡಿಸ್ಬಿಟ್ಟು ಇಷ್ಟೇ ಆಪಲ್ ಬರಬೇಕು ಆ್ಯಕ್ಚುಲಿ ಇಷ್ಟು ದಪ್ಪ ಆಪಲ್ಲು ಅದು ಹೆಂಗೆ ತಿಂತಾರೆ ಗೊತ್ತಾ ಒಂದು ಅರ್ಧ ಗಂಟೆ ತಿಂತಾರೆ ಆಪಲ್ನ ಆಪಲ್ಗಳೆಲ್ಲ ಇಷ್ಟಿಷ್ಟೇ ಬರ್ತದೆ ಫಸ್ಟು ಅದನ್ನು ಒಂದೆರಡು ಬಾಯಲ್ಲೇ ಬಡ್ಕನ ರುಚಿ ಆಹಾಹಾ ಓಹೋ ಹಿಂಗಿರೋದು ಈಗ ಆಪಲ್ ತಿಂತಾರೆ ಫೀಲೇ ಆಗೋದಿಲ್ಲ ಹಾಂ ಇನ್ನೇನು ಸಮಾಚಾರ ತಿಂತಾ ಇರ್ತೀಯ ತಿಂತಾರದು ಆಪಲ್ ಅಂತಲೇ ಗೊತ್ತಾಗೋದಿಲ್ಲ ಯಾಕಂದರೆ ಆ ರಾಸಾಯನಿಕ ಗೊಬ್ಬರಗಳು ಅದು ಇದು ಸಿಂಪಡಿಸಿ ಅದ್ರ ಗಾತ್ರವನ್ನು ಜಾಸ್ತಿ ಮಾಡಿಬಿಡ್ತಾರೆ ಬಾಲಿದ್ದಂಗೆ ಇರುತ್ತದು ನೀನು ಆ ಆಪಲ್ನ ತಿನ್ನೋಂಥ ಕರ್ಮ ನೋಡಿ ಇಲ್ಲಿ ಅವ ಸವಿದಲ್ಲದ ಅವನು ತಿಂದರೆ ಮಾತ್ರ ಸವಿ ಆಗದ ಆಗ ಮಾತ್ರ ಟೇಸ್ಟ್ ಜಾಸ್ತಿ ಆಗುತ್ತೆ ಯಾವುದೊಂದು ಫಿಲಮ್ನಲ್ಲಿ ಗಂಡ ಊಟ ಮಾಡಿ ಸ್ವಲ್ಪ ಬಿಡ್ತಾನೆ ಅವಾಗ ಹೆಂಡತಿ ತಿಂದು ಎಂಟು ಇಷ್ಟೊಂದು ರುಚಿ ಇದೆ ಅಂದಾಗ ಗಂಡ ತಿಂದಿದ್ದಾನಲ್ಲ ಅವಳು ತಿಂದು ಅವ್ನು ತಿಂದುಬಿಟ್ಟಿರೋದು ನಾನು ಹೆಂಡತಿ ತಿಂತಾ ಇದೆಯಲ್ಲ ಅದಕ್ಕೋಸ್ಕರ ರುಚಿ ಏನಾಯಿತು ಡಬ್ಬಲ್ ಆಯಿತು ಅಂದರೆ ಆ ಪ್ರೀತಿ ಆ ವಾತ್ಸಲ್ಯ ನೋಡಿ ಹೆಂಗಿದೆ ಈಗೆಲ್ಲ ಗಂಡ ಬರೋಕ್ಕೆ ಮುಂಚೆ ಹೆಂಡತಿ ತಿಂದು ನಿದ್ದೆ ಮಾಡ್ತಾಯಿರ್ತಾಳೆ ಗಂಡ ಬಂದು ಪಾತ್ರೆಯಲ್ಲೇ ತಿನ್ಬೇಕಷ್ಟೇ ಹೆಂಡತಿ ಕೇಳೋಕೆ ನಿದ್ದೆ ಮಾಡ್ತಾಯಿರ್ತಾಳೆ ಏನಾರು ಅಡುಗೆ ಏನು ಮಾಡಿದ್ದಾರೆ ಅಲ್ಲೇ ಇಟ್ಕೊಂಡು ತಿನ್ನೋಗ್ರಿ ಅಷ್ಟೇ ಅವನೇ ಹೋಗಿ ಸಾಂಬಾರು ಬಿಸಿ ಮಾಡ್ಕೊಂಡು ತಿನ್ನಬೇಕು ಹಾಗೆಲ್ಲ ಗಂಡ ಬರೋವರೆಗೂ ಕಾದಿದ್ದು ಇಲ್ಲ ಅದೇ ಹೇಳ್ತಾ ಇರೋದು ಏ ಹಣ್ಣೆ ಏ ಫ್ರೂಟ್ಸ್ ಕೇಳಿಸ್ಕೊ ರಾಮ ಬಂದು ಈಗ ಟೇಸ್ಟ್ ಇಲ್ಲ ಈಗ ಟೇಸ್ಟ್ ಇಲ್ಲ ರಾಮ ಬಂದು ಒಂದು ಸ್ವಲ್ಪ ಪೀಸ್ ಒಂದು ಪೀಸ್ ಕಟ್ ಮಾಡ್ಕೊಂಡು ತಿಂದರೆ ಆಗ ನೋಡು ನಿನ್ನ ರುಚಿ ಏನಾಗುತ್ತೆ ಡಬ್ಬಲ್ ಆಗುತ್ತೆ ತ್ರಿಬ್ಬಲ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಲ್ಲಿವರೆಗೂ ನೀನು ನಾರ್ಮಲ್ ಹಣ್ಣುಕಪ್ಪ ಅಂತೇಳಿ ಹಣ್ಣಿಗೆ ಹೇಳ್ತಾ ಇದ್ದಾಳೆ ಮಧುಕರ ಗೀತದ ಮಧು ಊರಿರುವ ಮಧುಕರ ಗೀತದ
ಯಾವಾಗೂ ಕಾಡಿನಲ್ಲಿ ಒಂದು ಸೌಂಡ್ ಬರುತ್ತೆ ಏನೋ ಒಂದು ದುಂಬಿ ಸೌಂಡ್ ಬರುತ್ತೆ ದುಂಬಿಗಳು ಇರೋದು ಕಾಡಿನಲ್ಲಿ ಮಾಡು ನೀನು ಮಾಡಿದೆ ಸೊಳ್ಳೆ ತರ ಕೂಗಬೇಡ ಮತ್ತೆ ಆ ಸೌಂಡ್ ಆ ದುಂಬಿ ಏನಾಗುತ್ತೆ ಗೊತ್ತಾ ಹೂವಿಂದ ಹೂಗೆ ಹಾರುತ್ತೆ ಎಳ್ನೀರು ನೀವು ಕುಡಿತೀರಲ್ಲ ಆ ರೀತಿ ಅದು ಕೂಡ ಆ ಹೂವಿನ ರಸವನ್ನು ಜೇನನ್ನು ಕುಡಿಯುತ್ತೆ ಗುಯ್ ಅಂತ ಇರುತ್ತೆ ಅದು ಇರೋದು ಕಾಡಿನಲ್ಲಿ ಇಲ್ಲಿದ್ದಾವೆ ಏನೋ ಏ ಜೆ ಸಿ ಬಿ ಸೌಂಡು ಬಸ್ ಸೌಂಡು ಟೂ ವೀಲರ್ ಸೌಂಡು ಪಾನಿಪುರಿಯವನು ಠಪ್ ಅಂತ ಹೊಡಿತಾನೆ ಆ ಗೋಬಿ ಮಾಡೋವನು ಪಾತ್ರೆ ಮೇಲೆ ಠಪ್ ಅಂತ ಹೊಡಿತಾನೆ ಇದು ಸೌಂಡ್ ಇರೋದು ಭುವನ್ ಆದರೆ ಕಾಡಿನಲ್ಲಿ ಮಧುಕರ ಊರಿರುವ ಮಧುಕರ ಅಂದರೆ ಆ ದುಂಬಿಗಳು ಸೌಂಡು ಹೆಂಗಿರುತ್ತೆ ಎಲ್ಲಿ ಎಲ್ಲರೂ ಒಂದ್ಸಲ ಏನೇ ಯಾವುದೋ ಕಾಡಿನಲ್ಲಿ ಇದ್ದಂಗೆ ಫೀಲ್ ಆಗ್ತಾ ಇದೆ ನನಗೆ ಓಹೋ ಎಸ್ ಏಯ್ ಅವನು ಆಲ್ರೆಡಿ ಹೋದ ಶಬರಿ ರಾಮ ಹಣ್ಣು ಹುಡುಕ್ತಾ ಇದ್ದಾನೆ ಅವನು ಆಪಲ್ ಎಲ್ಲಿದೆ ತಿನ್ನೋಣ ಅಂತ ಹೇಳಿ ಇಲ್ಲಿ ನೋಡ ಇಲ್ಲಿ ಮಧುಕರ ಗೀತದ ಮಧು ಊರಿರುವ ಈ ಮಧುಪರ್ಕವ ನಾನು ಆರ್ಗಿವೆಂ ನೋಡು ನಾನು ಈ ಮಧುಪರ್ಕವನ್ನು ರೆಡಿ ಮಾಡಿದ್ದೀನಿ ಮಧುಪರ್ಕ ಅಂತಂದ್ರೆ ಏನೇನು ಹಾಕಿ ಅಲ್ಲಿದೆ ನೋಡಿ ನೋಡಿ ತುಪ್ಪ ನೀರು ನನ್ನಲ್ಲಿ ಇರೋದು ಹೇಳ್ತೀನಿ ತುಪ್ಪ ಅಂದರೆ ನೀರು ಮತ್ತು ಜೇನುತುಪ್ಪ ಹನಿ ಸಕ್ಕರೆ ಶುಗರ್ ಮಿಶ್ರಿತ ಪಾನೀಯ ಮೊಸರು ಇಷ್ಟಿರುತ್ತೆ ಹೇಳಿ ಮೊಸರು ತುಪ್ಪ ಜೇನುತುಪ್ಪ ಹಾಲು ಹಾಲಿಲ್ಲ ಸಕ್ಕರೆ ಮಿಶ್ರಿತ ನೀರು ವಾಟರ್ ಇಷ್ಟೆಲ್ಲ ಹಾಕಿ ಮಾಡ್ತಾರೆ ಏನನ್ನ ಮಧು ಪರ್ಕ ದೇವಸ್ಥಾನದಲ್ಲಿ ಕೊಡಲ್ವೇನೋ ರಸಾಯನ ಅಂತ ನೀವು ಮನೆಗಳಿಗೆ ಮಾಡಿದ್ರೆ ಆ ಥರ ಸಿಕ್ಕದೇ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಅಂತೀರಿ ನಾವು ಅಣ್ಣ ಇನ್ನು ಸ್ವಲ್ಪ ಹಾಕೋಣ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಯಾಕೆ ಗೊತ್ತಾ ಅದ್ರ ಟೇಸ್ಟೇ ಬೇರೆ ಕಲ್ಸಕ್ಕರೆ ಗೋಡಂಬಿ ದ್ರಾಕ್ಷಿ ಬಾಳೆಹಣ್ಣು ಹಾಲು ಮೊಸರು ತುಪ್ಪ ಕಲ್ಸಕ್ಕರೆ ಎಲ್ಲವೂ ತೇಲ್ತಾ ಇರುತ್ತೆ ಅದರಲ್ಲಿ ತಿಂತಾ ಇದ್ರೆ ಹೊಟ್ಟೆ ತುಂಬ ಅದನ್ನು ತಿನ್ನಿಸುತ್ತೆ ಇವನು ಇವಳು ಅದಕ್ಕೋಸ್ಕರ ರಾಮನಿಗೋಸ್ಕರ ಮಧುಪರ್ಕವನ್ನು ರೆಡಿ ಮಾಡ್ಕೊಂಡಿದ್ದಾಳೆ ಮಧುಪರ್ಕವನ್ನು ನಾನು ಆರ್ಗಿವೆಂ ರಾಮ ಬಾರದೆ ನಾನು ಯಾರಿಗೆ ಕೊಡಲಿ ರಾಮ ಬಾ ರಾಮ ಬಾರೋ ಬಾರೈ ನೋಡಿ ಹೆಂಗೆ ಕರಿತಾ ಇದ್ದಾಳೆ ಎಲ್ಲಿದೆಯೋ ಬಾರೋ ಏ ರಾಮ ಅಂತ ಕರಿತಾ ಇದ್ದಾಳೆ ರಾಮ ಮಾತ್ರ ದಿವಸ ಟೈಮ್ ನೋಡ್ಕೊತಾಳೆ ರಾಮ ಮಧುಪರ್ಕ ಬಂದಿಲ್ಲ ತೊಗೊಂಡಾಗ ಏನು ಮಾಡ್ತಾಳೆ ಚರಂಡಿಗೆ ಆಚೆ ಕಡೆ ಸೇರಿ ಸುರಿತಾ ಇದ್ದಾಳೆ ಆಪಲ್ ರಾಮ ಬರ್ತಾನೆ ವೇಟ್ ಮಾಡು ಬರೋದಿಲ್ಲ ರಾಮ ತೊಗೊಂಡೋಗಿ ಹಾಂ ಕೊಳ್ತೋಗುತ್ತ ಅಲ್ಲಿ ಆಗ್ತಾಳೆ ಹೂವು ಘಮ ಘಮ ಆ ಹೂವನ್ನು ರಾಮ ಬರ್ತಾನೆ ಅವನ ಕೊರಳಲ್ಲಿ ಬಿಳಿ ಅಂತೆ ಆ ಹೂವನ್ನು ತೊಗೊಂಡೋಗ್ತಾಳೆ ಆಚೆ ಕಡೆ ಹಾಕ್ತಾಳೆ ಎಲೆಗಳು ತಳಿರು ಹೂ ಎಲೆಗಳು ಆ ಎಲೆಗಳು ಮಾವಿನ ಎಲೆಗಳಂದರೆ ಗೊತ್ತಲ್ವಾ ಎಲೆ ಇದಕ್ಕೆಲ್ಲ ಮಾವಿನ ತೋರಣ ಎಲ್ಲ ಕಟ್ತಾರಲ್ಲ ಅದನ್ನು ರೆಡಿ ಮಾಡ್ತಾ ಅದು ಕೇಳುತ್ತೆ ತಳಿರು ಇವತ್ತನ್ನು ರಾಮ ಬರ್ತಾನ ಬರ್ಬೋದು ಇವತ್ತು ಗ್ಯಾರಂಟಿ ಬರ್ತಾನೆ 6 ಗಂಟೆ ಆದಮೇಲೆ ಬಂದೇ ಇಲ್ಲ ತೊಗೊಂಡೋಗಿ ಏನು ಮಾಡ್ತಾಳೆ ಮತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾಳೆ ನೋಡು ದಿವಸ ಈ ಕೆಲಸ ನೀವು ದಿವಸ ಈ ಥರ ಮಾಡ್ತೀರಾ ದಿವಸ ಅಂದರೆ ಊಟ ಒಂದು ಮಾಡ್ತೀರಿ ಮೊಬೈಲ್ ಒಂದು ನೋಡ್ತೀರಿ ಇದು ಪಕ್ಕ ಊಟ ಇದ್ದೇ ಇರುತ್ತೆ ಇಲ್ಲ ಸತ್ತಿಗೆ ಕಷ್ಟ ಅಂತ ಇನ್ನು ಮೊಬೈಲು ರಾಮ ನೀ ಬಾರೈ ಬಗೆ ಈರುಳಿನ ಪೆರೆಯೇ ಅಂದರೆ ನಾ ಈರುಳಿ ನಾನು ರಾತ್ರಿ ಹಗಲು ಅನ್ನೋದು ನಿನಗೋಸ್ಕರ ಕಾಣ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ನನಗೆ ನೀನು ದರ್ಶನ ಕೊಡುತ್ತಾ ತಂದೆ ಕೋ ಕೋ ಹಣ್ಣುಗಳ ಕೋ ಹುಚ್ಚಿ ಥರ ಮಾತಾಡ್ತಾಳೆ ಮೊದಲೇ ಹುಚ್ಚಿ ಈಗ ಯಾರೂ ಇಲ್ಲ ಅಂದ್ಕೊಳ್ಳಿ ನಾನೊಬ್ಬನೇ ಇದೂ ಇಲ್ಲ ಅಂದ್ಕೊಳ್ಳಿ ನೀವು ಬರೋಕ್ಕೆ ಲೇಟಾಯಿತು ನಾನು ಹಾಂ ಶಬರಿ ಅಂತ ಹಿಂಗಂತಾರೆ ಸಾ ಇವತ್ತಿಲ್ಲ ಈ ವಾರ ಏನೂ ಆಗಿದೆ ಸಾರ್ಗೆ ಯಾಕೆ ಒಬ್ಬೊಬ್ಬರೇ ಡೆಸ್ಕ್ಗಳಿಗೆ ಇದಕ್ಕೆ ಗೋಡೆಗಳಿಗೆಲ್ಲ ಶಬರಿ ಅಂತ ಇದ್ರೆ ನೀವೆಲ್ಲ ಇದ್ದರೆ ಓಕೆ ನೀವು ಇಲ್ದಿರ ನಾನೊಬ್ಬನೇ ಅಂದರೆ ಅದು ಓ ಹರೀಶ್ ಸಾರ್ ಸಾರ್ಗೆ ಇವತ್ತಿಲ್ಲ ಸಾರ್ ನೋಡಿದ್ರೆ ಒಬ್ಬೊಬ್ಬರು ಮಾತಾಡ್ತಾವ್ರೆ ಸಾರ್ ಅಂತ ಈ ರೀತಿ ಅವಳೇನು ಮಾಡ್ತಾ ಇದ್ದಾಳೆ ನೀನು ಹುಚ್ಚಿ ಅಂದ್ಕೊಂಡ್ರು ಪರವಾಗಿಲ್ಲ ಆಂಬ್ಯುಲೆನ್ಸ್ ತೊಗೊಂಬಂದು ಪಕ್ಕದಲ್ಲಿ ನಿಲ್ಲಿಸಿದ್ರು ಪರವಾಗಿಲ್ಲ ನಿಮಾನ್ಸ್ ಕರ್ಕೊಂಡೋದ್ರು ಅಂತ ಪರವಾಗಿಲ್ಲ ಅವಳೆ ಕೋ ಕೋ ಹಣ್ಣುಗಳ ಕೋ 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 ಅಂದರೆ ಕೊಕ್ಕೋ ಕೋ ಅಲ್ಲ ಕೋ ಕೋ ಕೊಕ್ಕೋ ಆಡ್ತಿರಲ್ಲ ಅದಲ್ಲ ತಗೋ ತಗೋ ಹಣ್ಣುಗಳ ತಗೋ 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 ಹೂ ತಗೋ 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 ಮಧು ಪರ್ಕ ತಗೋ ಹೇಳೋ ಕೋ ಕೋ ಹಣ್ಣುಗಳ ಕೋ 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 ಹೂಗಳ ಕೋ 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 ಮಧು ಪರ್ಕ ಕೋ ಅಂದ್ರೆ ಏನು ಗೊತ್ತಾ ತಗಪ್ಪ ರಾಮ ಅವನಿಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾಳೆ ಇದು ರಿಯಲ್ ನೀವು ಎಷ್ಟೋ ಸಲ ನೀವು ಇಲ್ಲಾಂದ್ರೂ ಕೂಡ ನನ್ನ ಒಬ್ಬನೇ ಹೋಗ್ಬೇಕಾದ್ರೆ ನಾನು ಪಡ್ತಾನೆ ನೆಕ್ಸ್ಟ್ ಹಸಿರು ಪದ್ಯ ಹಸಿರು ಆಗಸ ಹಸಿರು ಮುಗಿಲು ಹಸಿರು ಗದ್ದೆ ಒಂದ್ಸಲ ಅಂದ್ಬಿಡ್ತೀರಿ ಪಕ್ಕದಾಗ ನೋಡ್ತೀರಿ ಪುಣ್ಯ ಯಾರು ಕೇಳಿಸ್ಕೊಂಡಿಲ್ಲ ಕೇಳಿಸ್ಕೊಂಡಿದ್ದಿದ್ರೆ
ಮೆಂಟಲಿಂದ ಆಪ್ಷನ್ ಆ ಥರ ಚಾನ್ಸಸ್ಗಳು ಮುಂದಕ್ಕೆ ನೀವು ತುಂಬ ಎಂಜಾಯ್ ಮಾಡಿದ್ರೆ ತುಂಬ ಫೀಲ್ ಮಾಡಿದ್ರೆ ಮಾತ್ರ ಕೋ ಕೋ ಹಣ್ಣುಗಳ ಕೋ 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 ಹೂಗಳ ಕೋ 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 ಮಧು ಪರ್ಕೋ ಕೋ ಈ ಥರ ಕರೀತಾ ಇದ್ದಾಳೆ ಹಾಂ ಎಲ್ಲವೂ ಕೋ ಎನ್ನುಳ್ಳ ಮೊರೆಯೇ ರಾಮ ಬಾರದೆ ನನಗೇನು ಸೇರದೆ ಒಂದು ವೇಳೆ ರಾಮ ಬಂದು ಏಯ್ ಏ ಶಬರಿ ಇದರಲ್ಲಿ ಒಂದು 4 kg ಫ್ರೂಟ್ಸ್ ಇದೆ ಎಲ್ಲವೂ ಎಲ್ಲವೂ ನಿನಗೆ ಎಲ್ಲವೂ ನಿನಗೆ ಏ ಶಬರಿ ಇಲ್ಲೊಂದು ಮಲ್ಲಿಗೆ ಸಂಪಿಗೆ ಜಾಜಿ ಎಲ್ಲ ಇದೆ ಎಲ್ಲವೂ ನಿನಗೆ ಎಲ್ಲವೂ ನಿನಗೆ ಶಬರಿ ಮಧುಪರ್ಕ ಒಂದು ಪಾತ್ರೆ ಮಾಡಿದೀಯಾ ನನಗೆ ಎಲ್ಲವೂ ನಿನಗೆ ಯಾರಿಗೂ ಕೊಡಬೇಡ ರಾಮ ನಾನು ತಿನ್ನಿಸ್ತೀನಿ ಬಾರೋ ನಿನಗೆ ಈ ಥರ ಈ ರೀತಿ ಒಂದು ಆಸೆಯನ್ನು ಈಗ 4 mobile ತಂದಿರ್ತಾರೆ ವಿಶ್ವಾಸ ಕೇಳ್ತಾರೆ ಅಪ್ಪ 4 ನನಗಾ ಎಸ್ಕಣು ಎಲ್ಲವೂ ನಿನಗೆ ನಿನ್ನ ತಮ್ಮನ ಕೊಡಬೇಡ ಈ ಕಡೆ ಇವನು ಮೋಕ್ಷಿತ್ತು ಈ ಕಡೆ ಲ್ಯಾಪ್ಟಾಪು ಸ್ಮಾರ್ಟ್ಫೋನ್ಗಳು ತಂದಿದ್ದೆ ಅಪ್ಪ ಅಣ್ಣನಿಗೆ ಅಪ್ಪ ಮಗ ತಮ್ಮನಿಗೆ ಅಕ್ಕನಿಗೆ ಯಾರಿಗೂ ಕೊಡಬೇಡ ನೀನೇ ತಗೋ ಏನು ಮಾಡ್ತಾನೆ ಡ್ಯಾನ್ಸ್ ಆಡ್ತಾನೆ ಖುಷಿಯಾಗುತ್ತೆ ಯಾಕಂದರೆ ಒಂದೊಂದು ಬೇಡಗೊಂದೊಂದು ಮೊಬೈಲ್ ಈ ಬೈಲಲ್ಲಿ ಒಂದು ಮೊಬೈಲ್ ಈ ಬೈಲಲ್ಲಿ ಒಂದು ಮೊಬೈಲ್ ಈ ರೀತಿ ಅದಕ್ಕೆ ರಾಮನಿಗೆ ಹೇಳ್ತಾ ಇದ್ದಾರೆ ಶಬರಿ ಎಲ್ಲವೂ ತಗೋ ಎಲ್ಲವೂ ನಿಂದೆ ಅಂತ ಹೇಳ್ತಾಳೆ ಪರ್ಣಶಾಲೆಯೊಳಕ್ಕೆ ಹೋಗುವಳು ಅಂದರೆ ಗುಡ್ಸೊಳಗಡೆ ಹೋಗ್ತಾಳೆ ಕಾಫಿ ಮಾಡೋಕ್ಕೆ ಮತಂಗ ಮುನ್ನ ಹೇಳ್ತಾನೆ ಏ ಶಬರಿ ಓ ಕಾಫಿ ಹಿಡಿದು ಸ್ವಲ್ಪ ಯಾವಾಗೂ ನಿಂದ ಇದೆ ಆಯಿತು ಕೋ 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 ಅಂತ ದಿನ 6 ಗಂಟೆ ಆದ್ರೆ ಗೆತ್ತೆ ನಿಮ್ಮ ಕಷ್ಟ ನಂಗೆ ಏನು ಗೊತ್ತು ಸರ್ ರಾಮ ಬರೋ ಸೂಚನೆ ಮಳೆ ಬರೋ ಸೂಚನೆ ಗೊತ್ತಾಗುತ್ತೆ ಗೊತ್ತಾ ಮಳೆ ಬರುತ್ತೆ ಮಳೆ ಬರೋಂಗಿದೆ ಬಟ್ಟೆ ಬಟ್ಟೆ ಎತ್ಕೊಳ್ಳಿ ಬಟ್ಟೆ ಎತ್ಕೊಳ್ಳಿ ಅಂತಾರೆ ಮಳೆ ಬರುತ್ತೆ ಅಷ್ಟು ನಾಲೆಡ್ಜ್ ಇರುತ್ತೆ ಆ ಕಾಲದವ್ರಿಗೆ ಅವಳು ಹೇಳ್ತಾ ಇದ್ದೆ ಏ ಮತಂಗ ಮುನಿಯ ಅಪ್ಪ ನೀನು ಸುಮ್ಮನೆ ಇರು ಒಂದು ಸ್ವಲ್ಪ ಈಗ ರಾಮ ಇನ್ನೇನು ಬರೋ ಟೈಮ್ ಆಯ್ತು ಕಣೋ ನೆನ್ನೆ ಹಿಂಗೆ ಅಂದೆ ಹೋದ ವಾರ ಹಿಂಗೆ ಅಂದೆ ಕಾಫಿ ಟೈಮಲ್ಲಿ ಯಾವಾಗ ಬಂದು ರೋಡ್ನೇ ನೋಡ್ತೀಯ ಕೋ ಕೋ ಅಂತೀಯ ಅವನು ಬರಲ್ಲ ಅದಾಗೋದಿಲ್ಲ ಅಂತ ಅದಕ್ಕೆ ನಡಿ ಕಾಫಿ ಇಡು ಅಂದರೆ ನಿಂದೊಂದು ಥ ಅಂತೇಳಿ ಶಬರಿ ಏನು ಮಾಡಿದ್ಲು ಪರ್ಣ ಶಾಲೆ ಒಳಕ್ಕೆ ಗುಡಿಸಲಿನ ಒಳಗಡೆ ಹೋದ್ಲು ರಾಮ ಲಕ್ಷ್ಮಣರು ಸ್ಟೇಜ್ ಹತ್ತುತ್ತಾರೆ ಅಂದರೆ ಅವ್ರು ಅಲ್ಲಿ ಸೈಡ್ನಲ್ಲಿ ಇದ್ರು ಗೊತ್ತಾ ನಿಮಗೆ ಆ ಸೈಡ್ನಲ್ಲಿ ಇರ್ತಾರಲ್ಲ ಅವರು ಬಂದು ಸ್ಟೇಜ್ ಮೇಲೆ ಬರ್ತಾರೆ ಇದು ನಾಟಕ ಅಂದರೆ ಸ್ಟೇಜು ಕತೆ ಅಂದರೆ ಕಾಡು ಆಯ್ತಲ್ಲ